ಐ ಫ್ರೆಂಡ್ಸ್ ಹ್ಯಾ ಬನಿತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಮೆಂಟಲ್ ಎಬಿಲಿಟೀಲಿ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಂತ ಸಣ್ಣ ಸಣ್ಣ ಕ್ವಶನ್ಸು ಕೂಡ ತುಂಬ ಜನ ಮಿಸ್ ಮಾಡ್ತೀರಾ ಸೊ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಕನ್ವೆನ್ಷನಲ್ ವೇ ಅಂದರೆ ಕ್ವಶನ್ ಹೋಗ್ತಾ ಹೋಗ್ತಾ ನಾವು ಆನ್ಸರ್ನ ಹೆಂಗೆ ಬರೀಬೇಕು ಈ ಥರ ಹೇಳ್ತಾ ಹೋಗ್ತೀನಿ ಸೊ ಅನ್ನ ಅಕಾಡೆಮಿ ನಿಮಗೆ ಗೊತ್ತಿದೆ ಅನ್ನ ಅಕಾಡೆಮಿ ಇಸ್ ಎ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇಲ್ಲಿ ನೀವು ಎಲ್ಲ ರೀತಿ ಎಕ್ಸಾಮ್ ಕೋರ್ಸಸ್ ಕೂಡ ಆಕ್ಸಸ್ ಮಾಡ್ಬೋದು ನೀವು ಪ್ಲಸ್ ಕೋರ್ಸಸ್ನ ತೊಗೊಂಡ್ರೆ ಸ್ಟ್ರಕ್ಚರ್ಸ್ ಕೋರ್ಸಸ್ ಇರುತ್ತೆ ಪ್ಲಸ್ ಕೋರ್ಸಸ್ ನಿಮಗೆ ಡೇ ಹದಿನೆಂಟು ರೂಪಾಯಿ ಬೀಳುತ್ತೆ ನೀವು ಟೂ ಮಂತ್ಸ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ದ ಕೋರ್ಸಸ್ ಸ್ಟ್ರಕ್ಚರ್ ಏನಿದೆ ಇದು ರೇಟು ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಮನೆಯಿಂದ ಕೂತ್ಕೊಂಡು ಅದನ್ನು ಓದ್ಬೋದು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರ್ತಾರೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ಸು ಕೂಡ ಇದೆ ಸೊ ಇಲ್ಲಿ ನಿಮಗೆ ಪಿ ಎಸ್ ಐ ಇಂದ ಹಿಡಿದು ಪಿ ಸಿ ಇಂದ ಹಿಡಿದು ನಿಮಗೆ ಕೆ ಎಸ್ ಎಫ್ ಡಿ ಎಸ್ ಡಿ ಡಿ ಪಿಡಿಯುವ ತನಕ ಇದೆ ದೆಹಲಿ ಮತ್ತು ಹೈದರಾಬಾದ್ ಭಾದರಿಯ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ಎಜುಕೇಟರ್ ಜೊತೆ ಚಾರ್ಟ್ ಮಾಡ್ಬೋದು ಅನ್ಲಿಮಿಟೆಡ್ ಕ್ಲಾಸ್ಗಳಿರುತ್ತೆ ಮತ್ತೆ ಒಂದ್ಸಲ ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಎನಿ ಕೋರ್ಸಸ್ನ ಆ್ಯಕ್ಸಸ್ ಮಾಡ್ಬೋದು ಸೊ ಇವಾಗ ಪಿ ಎಸ್ ಐ ಮತ್ತು ಪಿ ಸಿ ಕೋರ್ಸಸ್ಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದನ್ನು ಕೂಡ ನೀವು ಆರಾಮಾಗಿ ಆ್ಯಕ್ಸಸ್ ಮಾಡ್ಬೋದು ಈ ಒಂದು ಪ್ಲಸ್ ಕೋರ್ಸಸ್ನ ಆ್ಯಕ್ಸಸ್ ಮಾಡ್ತಾರೆ ಜೊತೆಗೆ ಕೆ ಎಸ್ ಎಸ್ ಕೆ ಎಸ್ ಎಸ್ ಕೆ ಎ ಎಸ್ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡೋದಾದರೆ ಒಂದು ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಪಿ ಎ ಏನು ಪ್ಲಸ್ ಕೋರ್ಸಸ್ನ ತೊಗೊಂಡ್ರೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಸಿಕ್ಸ್ ಮಂತ್ಸ್ಗೆ ನೈನ್ ತರ್ಟಿ ತ್ರೀ ರುಪೀಸ್ ಆಗುತ್ತೆ ಪರ್ ಮಂತ್ಗೆ ಬೀಳ್ತಕ್ಕಂಥದ್ದು ಇದು ಅಂದರೆ ಹೆಚ್ಚು ಹೆಚ್ಚು ಮಂತ್ ನೀವು ತೊಗೊಳ್ತಾ ಹೋದರೆ ಕಮ್ಮಿ ಆಗುತ್ತೆ ಇಲ್ಲಿ ನೋಡಿ ಟ್ವೆಲ್ ಮಂತ್ಸ್ ತೊಗೊಂಡ್ರೆ ನಿಮಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಪರ್ ಮಂತ್ಗೆ ಬೀಳ್ತಕ್ಕಂಥದ್ದು ಸೊ ತ್ರೀ ಮಂತ್ಸ್ ತೊಗೊಂಡ್ರೆ ಪರ್ ಮಂತ್ಗೆ ಸಾವಿರದ ನೂರ ಅರವತ್ತ ಏಳು ರೂಪಾಯಿ ಬೀಳುತ್ತೆ ಸೊ ಇಟ್ಸ್ ಗೋಲ್ಡನ್ ಆಪರ್ಚುನಿಟಿ ನೀವು ಯುಟಿಲೈಸ್ನ ಮಾಡ್ಕೋಬೋದು ಮತ್ತು ನಿಮಗೆ ಈ ಕೋರ್ಸಸ್ ಎಕ್ಸಾಮ್ ಕೋರ್ಸಸ್ ಏನಿದೆಯಲ್ಲ ಅದಕ್ಕೆ ಸ್ಟ್ರಕ್ಚರ್ಸ್ ಮಾಡಿರ್ತಾರೆ ಕೋರ್ಸ್ನ ಅಂದರೆ ಎಲ್ಲ ಸಬ್ಜೆಕ್ಟ್ಸು ಎಲ್ಲ ಸಿಲೆಬಸ್ಸು ಕವರ್ ಮಾಡಿರ್ತೀವಿ ಫೈನ್ ಸೊ ಇಲ್ಲಿ ನಿಮಗೆ ಇನ್ನೂ ರೇಟ್ಸ್ ಇದು ಕಮ್ಮಿ ಸಿಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ನನ್ನ ಒಂದು ರೆಫರಲ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬಲ್ ಇ ಟಿ ಎಲ್ ಐ ವಿ ಇ ಅಂತ ಕೆ ಎಸ್ ಪ್ರೀಮ್ಸ್ ಟೆಸ್ಟ್ ಕೂಡ ಲಾಂಚ್ ಆಗಿದೆ ಸೊ ಇದನ್ನು ಕೂಡ ನೀವು ಸಬ್ಸ್ಕ್ರೈಪ್ಸ್ ತೊಗೋಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ನನ್ನ ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಓಕೆ ಇದಕ್ಕೆ ಹೆಚ್ಚಿನ ಡೀಟೇಲ್ಸ್ ಬೇಕು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಇದಕ್ಕೆ ನೀವು ಅನ್ನಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ಲರ್ನಿಂಗ್ ಆ್ಯಪ್ ಅಂತಿರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇದನ್ನು ಆ್ಯಕ್ಸಸ್ ಮಾಡ್ಬೋದು ಎನಿ ಕೋರ್ಸ್ ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಒಂದಷ್ಟು ಪ್ಲಸ್ ಕೋರ್ಸಸ್ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಫೈನ್ ಸೊ ಇವತ್ತಿನ ಮೊದಲನೇ ಕ್ವಶನ್ಸ್ಗೆ ಸಿ ಇಲ್ಲಿ ನಾನು ಲೈವಲ್ಲಿಲ್ಲ ಅಂದರೆ ಇರೋದ್ರಿಂದ ನಾನು ಇಲ್ಲಿ ನನಗೆ ಇರೋ ಈ ಪನ್ನನ್ನು ಟೂಲೈಸ್ ಮಾಡೋಕ್ಕೋಸ್ಕರ ನಾನು ಮೊದಲೇ ಇಲ್ಲಿ ಆನ್ಸರ್ ಇರೋ ತಗೊಂಡ್ಬಂದಿದ್ದೀನಿ ಬಟ್ ಡೋಂಟ್ ವರಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಬಟ್ ನೀವು ಇದನ್ನು ನೋಡೋಕೆ ಹೋಗ್ಬಿಡಿ ಆನ್ಸರ್ ಫಸ್ಟು ಫಸ್ಟ್ ಕ್ವಶನ್ನ ಕಾನ್ಸ್ರೇಟ್ ಮಾಡಿ ಸಾಲ್ವ್ ಮಾಡೋದು ಹೇಗೆ ಅಂತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತೀನಿ ಸಿ ಮೊದಲಿನ ನೋಡು ಇದು ಸಿಂಪಲ್ ಕ್ವೆಶನ್ ತುಂಬ ಜನ ತಪ್ಪು ಮಾಡ್ತಾರೆ ಇಲ್ಲಿ ಒಂದು ಸಂಖ್ಯೆಯನ್ನು ಐವತ್ತ್ಮೂರರಿಂದ ಗುಣಿಸುವ ಬದಲು ಮೂವತ್ತೈದರನ್ನು ಗುಣಿಸಿದಾಗ ಸರಿಯಾದ ಉತ್ತರಕ್ಕಿಂತ ನೂರ ತೊಂಬತ್ತೆಂಟು ದೊರೆತರೆ ಆ ಸಂಖ್ಯೆ ಇಷ್ಟು ಅಂತ ಅಂದರೆ ಈಗ ಒಂದು ಯಾವುದೋ ಒಂದು ಸಂಖ್ಯೆ ಇದೆ ನೀವು ಎಷ್ಟೊಂದು ಜನ ಎಕ್ಸ್ ಅಂತ ಇಲ್ಲಿ ಎಕ್ಸ್ ಅಂತ ಮಾಡಿರೋದು ಎಕ್ಸ್ ಅಂತ ಇಟ್ಕೊಂಡಿರ್ತೀವಿ ಓಕೆ ಎಕ್ಸ್ ಅಂತ ಇಟ್ಕೊಂಡಿರ್ತೀವಿ ಯಾವುದೋ ಒಂದು ಸಂಖ್ಯೆ ಇದೆ ಅದನ್ನ ಎಕ್ಸ್ ಅಂತ ತಗೋಬಹುದು ನೀವು ಇದನ್ನ ಐವತ್ಮೂರಿಂದ ಗುಣಿಸುವ ಬದಲು ಮೂವತ್ತೈದರಿಂದ ಗುಣಿಸಿದ್ರೆ ಆ ಇದಕ್ಕೆ ಅಂದರೆ ಎಕ್ಸ್ ಇಂಟು ತರ್ಟಿ ಫೈವ್ ಐವತ್ ಮೂರು ಬದಲು ಮೂವತ್ತೈದರಿಂದ ಗುಣಿಸಿದಾಗ ಏನಾಗುತ್ತೆ ಇದಕ್ಕೇನು ಉತ್ತರ ಬರುತ್ತಲ್ಲ ಆ ಉತ್ತರ ಉತ್ ನೂರ ತೊಂಬತ್ತೆಂಟು ದೊರೆ ಆ ಉತ್ತರಕ್ಕಿಂತ ನೂರ ತೊಂಬತ್ತೆಂಟು ದೊರೀತಾರೆ ಅಂದ್ರೆ ಈ ಉತ್ತರಕ್ಕಿಂತ ನೂರ ತೊಂಬತ್ತೆಂಟು ಕಮ್ಮಿ ಸಿಗುತ್ತೆ ಅಂದರೆ ಐವತ್ ಮೂರರಿಂದ ಬದಲು ಮೂವತ್ತೈದರಿಂದ ಏನಾಗುತ್ತೆ ಈ ಉತ್ತರಕ್ಕಿಂತ ಕಮ್ಮಿ ಸಿಗುತ್ತೆ ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಅಂದರೆ ಈ ಎಕ್ಸ್ ಅಂದರೆ ಏನು ಅಂತ ಕಂಡುಹಿಡಿಯತಕ್ಕಂಥದ್ದು ಓಕೆ ಫೈನ್ ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ಎಕ್ಸ್ ಅಂತ ಇಟ್ಕೊಂಡು ಸಾಲ್ವ್ ಮಾಡೋದಾ ಅಥವಾ ರೀತಿ ಮಾಡ್ಬೋದು ನೋಡೋಣ ಬನ್ನಿ ಸೊ ಇಲ್ಲಿ ಎಕ್ಸ್ ಅಂತ ಇಟ್ಕೊಂಡು ಮಾಡ್ತೀರಲ್ಲ ನೀವು ಅದಕ್ಕೆ ಹೇಳೋದನ್ನ ಕನ್ವೆನ್ಷನಲ್ ವೇ ಮಾಡಿ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಾನಾಗಿದ್ದರೆ ಹೆಂಗೆ ಮಾಡ್ತಾ ಇದ್ದೆ ಅಂತಂದ್ರೆ ಸಿ ಸಿಂಪಲ್ ಐವತ್ತ್ಮೂರಿಂದ ಗುಣಿಸೋ ಬದಲು ಮೂವತ್ತೈದರಿಂದ ಗುಣಿಸ್ತಾ ಇದ್ದೀವಿ ಯಾವುದೋ ಎರಡು ಸೇಮ್ ಸಂಖ್ಯೆ ಅಲ್ಲ ಒಂದೇ ಸಂಖ್ಯೆನ ಮೂವತ್ತೈದರಿಂದ ಗುಣಿಸ್ತಾ ಮೂರರಿಂದ ಗುಣಿಸುವ ಬದಲು ಓಕೆ ನಾನು ಏನು ಮಾಡ್ತೀನಿ ಐವತ್ತ್ಮೂರಲ್ಲಿ ಮೂವತ್ತೈದು ಎಷ್ಟು ಹದಿನೆಂಟು ಸೊ ದಟ್ ಏಯ್ಟೀನ್ ಈಸ್ ಈಕ್ವಲ್ ಟು ಈಕ್ವವೆಲೆಂಟ್ ಟು ಒನ್ ನೈಂಟಿ ಏಯ್ಟ್ ಈಕ್ವವೆಲೆಂಟ್ ಟು ಒನ್ ನೈಂಟಿ ಏಯ್ಟ್ ಓಕೆ ಅಂತ ಬರ್ಕೊತೀನಿ ಒನ್ ಸೆಕೆಂಡ್ ಏಯ್ಟಿನ್ಸ್ಗೂ ಒನ್ ನೈಂಟಿ ಏಯ್ಟ್ ಅಂತ ಬರ್ಕೊತೀನಿ ನೆಕ್ಸ್ಟು ನನಗೆ ಆ ಸಂಖ್ಯೆ ಬೇಕು ಅಂದರೆ ಒನ್ ಈಸ್ ಈಕ್ವಲ್ ಟು ಎಷ್ಟು ಅಂದರೆ ಒನ್ ಈಸ್ ಈಕ್ವಲ್ ಟು ಒನ್ ನೈಂಟಿ ಏಯ್ಟ್ ಬೈ ಏಯ್ಟೀನ್ ಹದಿನೆಂಟು ಒಂದ್ಲಿ ಹದಿನೆಂಟು ಒಂದ್ಲಿ ಹನ್ನೊಂದು ಆನ್ಸರ್ ಇಸ್ ಲೆವೆನ್ ಈ ರೀತಿ ಬರೀತೀನಿ ಇದು ಹೆಂಗೆ ಅಂದರೆ ಎಕ್ಸ್ ಅಂತ ಇಟ್ಕೊಳ್ಳೋದು ಬೇಕಾಗೇ ಅಲ್ಲ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸಿಂಪಲ್ ಆಗಿ ಇದನ್ನು ನಾವು ಶಾರ್ಟ್ ಟ್ರಿಕ್ ಅಂತ ಕರಿತಾರೆ ಅಷ್ಟೊಂದು ಜನ ಇಟ್ ಇಸ್ ನಾಟ್ ಅ ಶಾರ್ಟ್ ಟ್ರಿಕ್ ಶಾರ್ಟ್ ಟ್ರಿಕ್ ಅಂತಲೂ ಕೂಡ ಕರಿಬೋದು ಬಟ್ ಇದು ಒಂದು ರೀತಿ ಕನ್ವೆನ್ಷನಲ್ ವೇ ಸಿ ನೀವು ಒಂದು ಸಂಖ್ಯೆನ ಎಕ್ಸ್ ಅಂತ ಯಾಕೆ ಇಟ್ಕೋತೀರಾ ಎಲ್ಲದ್ರದ್ದು ಎಕ್ಸ್ ಅಂತ ನಿಮ್ಗೆ ವರ್ಕೌಟ್ ಆಗಲ್ಲ ಈಸಿಯಾಗಿ ಮಾಡಬೇಕು ಕನ್ಫ್ಯೂಷನ್ ಮಾಡ್ಕೋಬಾರ್ದು ನೋಡಿ ಆ ಸಂಖ್ಯೆ ಮೂವತ್ತೈದರಿಂದ ಗುಣಿಸಿದಾಗ ಐವತ್ ಮೂರಿಂದ ಗುಣಸೋ ಬದಲು ಮೂವತ್ತೈದು ಒಂದಂತ ಯಾಕೆ ಇಟ್ಕೊಬಾರ್ದು ಒಂದಂತ ಇಟ್ಕೋಬೋದಲ್ಲ ಅಂದರೆ ಅಜ್ಯೂಮ್ ಮಾಡ್ಕೋತಾ ಇದೀನಿ ಆ ಸಂಖ್ಯೆನ ಒಂದು ಅಂತ ಇಟ್ಕೋತೀನಿ ಆಗ ಒಂದು ಅಂತ ಇಟ್ಕೊಂಡಾಗತ್ತೆ ಈ ಎಕ್ಸ್ ಬದಲು ಇಲ್ಲಿ ಏನು ಎಕ್ಸ್ ಹಾಕೊಂಡಿರ್ತೀರಲ್ಲ ಜಸ್ಟ್ ನೀವೇನು ಮಾಡಿ ಅಂದರೆ ಒಂದು ಇಂತ ಗುಣಿಸಿದಾಗ ಮೂವತ್ತೈದು ಇಂಟು ಒಂದು ಒಂದಾಯಿತು ಅಲ್ವಾ ಅದೇ ಐವತ್ತ್ಮೂರಿಂದ ಗುಣಿಸಿದರೆ ಇಂಟು ಒಂದ್ರೆ ಐವತ್ತ್ಮೂರು ಆಗ್ತಿತ್ತು ಹಾಗಾದರೆ ನೂರ್ ಮೂವತ್ತೈದರಿಂದ ಗುಣಿಸಿರೋದ್ರಿಂದ ತೊಮ್ ನೂರ ತೊಂಬತ್ತೆಂಟು ನಮಗೆ ಸಿಕ್ಕಿದೆ ಅಂದರೆ ಕಮ್ಮಿ ಸಿಕ್ಕಿದೆ ಅಂದರೆ ಆಗ ಐವತ್ಮೂರು ಮೈನಸ್ ಮೂವತ್ತೈದು ಇಸ್ ಈಕ್ವಲ್ ಟು ನೂರ ತೊಂಬತ್ತೆಂಟು ಅಂತ ಬರಿಬೋದು ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಅಂತಿದೆ ನಾನಿಗೂ ಒಂದಂತ ಎಕ್ಸ್ನ ಒಂದಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಎರಡು ಕಳೆದ್ರೆ ಐವತ್ಮೂರಲ್ಲಿ ಮೂವತ್ತೈದು ಕಳೆದಷ್ಟು ಮೂವತ್ತೈದು ಹದಿನೈದು ಐವತ್ತು ಪ್ಲಸ್ ಮೂರು ಹದಿನೆಂಟು ಸೊ ಹದಿನೆಂಟು ಇಸ್ ಈಕ್ವಲ್ ಟು ನೂರ ತೊಂಬತ್ತೆಂಟು ಅಂತ ಆಯಿತು ಅಲ್ವಾ ಈಗ ನನಗೆ ಬೇಕಾಗಿರೋದೇನೋ ನಾ ಒಂದಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ ಆ ನಂಬರ್ನ ಹಾಗಾದ್ರೆ ಒಂದು ಅಂತಂದರೆ ಎಷ್ಟು ಅಂತ ಕ್ವಶನ್ ಮಾರ್ಕ್ ಬರುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ವಾ ಏನು ಮಾಡ್ತೀರಾ ಒಂದು ಇಂಟು ನೂರ ತೊಂಬತ್ತೆಂಟು ಅಲ್ವಾ ಡಿವೈಡ್ ಇದು ಎಕ್ಸ್ ಕ್ವಶನ್ ಮಾರ್ಕ್ ಈ ಕಡೆ ಹೋದಾಗ ಡಿವೈಡ್ ಬೈ ಏನಾಗುತ್ತೆ ಹದಿನೆಂಟು ಬರುತ್ತೆ ಸೊ ಹದಿನೆಂಟರಿಂದ ನೂರ ತೊಂಬತ್ತೆಂಟು ಏನು ಕುಣಿಸ್ಬೋದು ಹದಿನೆಂಟು ಒಂದ್ಲಿ ಹದಿನೆಂಟು ಒಂದು ಉಳಿಯಿತು ಈ ಕಡೆ ತೊಗೊಂಡ್ರೆ ಹದಿನೆಂಟು ಒಂದ್ಲಿ ಹದಿನೆಂಟು ಸೊ ಹನ್ನೊಂದು ಆ ಸಂಖ್ಯೆ ಎಷ್ಟು ಅಂತಂದರೆ ಹನ್ನೊಂದು ಈ ರೀತಿ ಸಿಂಪಲ್ ಆಗಿ ಮಾಡ್ಬೋದು ಎಕ್ಸ್ ಅಂತ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ ಮತ್ತೆ ಈಗ ಪರ್ಸೆಂಟೇಜ್ ನಾನು ಅದು ತಗೊಂಡಿದ್ದೀನಿ ನೆಕ್ಸ್ಟ್ ಪರ್ಸೆಂಟೇಜ್ ಬರುತ್ತೆ ಪರ್ಸೆಂಟೇಜ್ ಅಂದ್ರೆ ಶೇಕಡ ಅಲ್ಲಿ ಯಾವಾಗಲೂ ಶೇಕಡಾನ ಯಾವುದೇ ಒಂದು ಅಂಕಿ ಕೊಟ್ಟರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡಬೇಕು ಅದು ನೆಕ್ಸ್ಟ್ ಕ್ವಶನ್ ಅಲ್ಲಿ ಹೇಳ್ತೀನಿ ಸೊ ಈ ರೀತಿ ಸಿಂಪಲ್ ಆಗಿ ಮಾಡ್ಬೋದು ನಿಮಗೆ ಎಕ್ಸ್ ಇಟ್ಕೊಂಡು ಮಾಡ್ತೀನಿ ಈ ಈಗ ಅನ್ಫೈನ್ ಗೋ ಗೋಹ್ಯಾಟ್ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ಳ್ದೆ ಈ ರೀತಿ ಕೂಡ ಮಾಡಬಹುದು ಸೊ ಅರ್ಥ ಆಯ್ತಲ್ವಾ ಏಯ್ಟೀನ್ ಈಕ್ವಲ್ ಎಂಟು ಒನ್ ನೈಂಟಿ ಏಯ್ಟ್ ಒನ್ ಈಕ್ವಲ್ ಇಂಟು ಎಷ್ಟು ಒಂದು ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ ಸೊ ಹಂಗಾರೆ ಒಂದಂತ ಕನ್ಸಿಡರ್ ಮಾಡ್ಕೊಂಡಾಗ ಅದು ಎಷ್ಟಾಗುತ್ತೆ ಅಂತ ಅರ್ಥ ಸೊ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಯು ಕ್ಯಾನ್ ಫಾಲೋ ದಿಸ್ ಮೆಥಡ್ ಆರ್ ಈ ಮೆಥಡ್ ಇಲ್ಲಿ ನಾನು ಆಲ್ರೆಡಿ ಬಿಡಿಸಿದತಕ್ಕಂಥ ಮೆಥಡ್ ಇದೆಯಲ್ಲ ಈ ಮೆಥಡ್ ಆಲ್ಸೋ ಯು ಕ್ಯಾನ್ ಫಾಲೋ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಮನೆ ಇಲ್ಲಿ ನಲವತ್ತೆರಡು ಪಾಯಿಂಟ್ ಐದು ಮೀಟರ್ ಬಟ್ಟೆಯಿಂದ ಪಾಯಿಂಟ್ ಏಟ್ ಫೈವ್ ಮೀಟರ್ ಉದ್ದದ ಎಷ್ಟು ತುಂಡುಗಳನ್ನು ಮಾಡಬಹುದು ಸಿಂಪಲ್ ಇದು ಇದು ಏನೂ ಇಲ್ಲ ಸಿಂಪಲ್ ಇದು ನೀವು ಈಗ ಹತ್ತು ಮೀಟರ್ ಏನಿದೆ ಉದ್ದದ ಒಂದು ಬಟ್ಟೆ ತಗೋತೀನಿ ಅಂತ ಇಟ್ಕೊಳ್ಳಿ ಹತ್ತು ಮೀಟರ್ ಉದ್ದದ ಬಟ್ಟೆನ ಒಂದೊಂದು ಮೀಟ್ರಾಗ ಎಷ್ಟು ಸ್ಥಳ ಮಾಡ್ತೀರಾ ಅಂದಾಗ ಏನು ಹೇಳ್ತೀರಾ ಒಂದೊಂದು ಮೀಟ್ರ್ ಒಂದು ತಿಂಕ್ ಮಾಡೋಕೆ ಹೋಗ್ತೀರಾ ವ ಒಂದರಿಂದ ಹತ್ತನ್ನು ಡಿವೈಡ್ ಮಾಡ್ತೀರಾ ಸೊ ಒಂದರಿಂದ ಹತ್ತನ್ನ ಡಿವೈಡ್ ಮಾಡಿದ್ರೆ ಹತ್ತು ಪೀಸಸ್ ಸಿಗ್ತವೆ ಸೊ ಸೇಮ್ ಕಾನ್ಸೆಪ್ಟೇ ಇದು ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾನೆ ಪಾಯಿಂಟ್ ಹಾಕ್ಬಿಟ್ಟಿದ್ದಾರೆ ಮತ್ತೆ ಎಂಟು ಪಾಯಿಂಟ್ ಏಯ್ಟ್ ಫೈವ್ ಅಂತ ಹಾಕ್ಬಿಟ್ಟಿದ್ದಾರೆ ಸೊ ಇದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೋತೀರಿ ಏನಾಗಿಲ್ಲ ಇದನ್ನು ಅದೇ ಥರ ನಲವತ್ತೆರಡು ಪಾಯಿಂಟ್ ಐದು ಡಿವೈಡ್ ಬೈ ಪಾಯಿಂಟ್ ಏಯ್ಟ್ ಫೈವ್ ಅಂತ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಎಗೇನ್ ಏನು ಮಾಡೋದು ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ನ ಹೋಗ್ಲಾಡಿಸ್ಬೇಕು ಅಂದರೆ ಈ ಪಾಯಿಂಟ್ ಇಲ್ಲಿ ಎರಡು ಸಂಖ್ಯೆ ಈ ಕಡೆಗೆ ಬಂದಾಗ ಏನಾಗುತ್ತೆ ಈ ಒಂದು ಪಾಯಿಂಟ್ ಒಂದು ಸೆಕೆಂಡ್ ಈ ಕಡೆಯಿಂದ ಎರಡು ಸಂಖ್ಯೆಗೆ ತೊಗೋಬೇಕಾನೆ ಇದು ಎರಡು ಸೆಕೆಂಡ್ ತಗೊಂಡು ಇದು ಎರಡು ಸಂಖ್ಯೆ ಆಗ ಇಲ್ಲಿ ಸೊನ್ನೆ ಆ್ಯಡ್ ಆಗುತ್ತೆ ಇದು ಇಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಬರುತ್ತೆ ಆವಾಗೇನಾಯ್ತು ಇದನ್ನು ಕ್ಲಿಯರ್ ಮಾಡೋಣ ಆವಾಗೇನಾಯಿತು ಫೋರ್ ಟು ಫೈವ್ ಜೀರೋ ಡಿವೈಡ್ ಬೈ ಏಯ್ಟಿ ಫೈವ್ ಆಯಿತು ಅಲ್ವಾ ಕರೆಕ್ಟ್ ತಾನೇ ಫೈವ್ ಸೊ ಇದೆರಡನ್ನ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ ನೋಡಿ ಇಲ್ಲೇ ಮಾಡಿದೀನಿ ಎರಡೂ ಡಿವೈಡ್ ನೀವು ಯಾವ ಮಗ್ಗಿಂದಾರು ಮಾಡೋದು ಐದನೇ ಮಗ್ಗಿಂದಲೂ ಮಾಡ್ಬೋದು ಯಾವ ಮಗ್ಗಿಂದಲೂ ಮಾಡ್ಬೋದು ಐದನೇ ಮಗ್ಗಿಂದ ಮಾಡೋದು ಎಷ್ಟಾಗುತ್ತೆ ಐದೊಂದ್ಲಿ ಐದು ಇಲ್ಲಿ ಮೂವತ್ತೈದು ಐದು ಐದೇಳಿ ಮೂವತ್ತೈದು ಅಲ್ವಾ ಇಲ್ಲೂ ಅಷ್ಟೆ ಐದು ಎಷ್ಟೋ ಐದೆಂಟಲಿ ನಲವತ್ತು ಎರಡು ಒಳಿತು ಈ ಕಡೆ ತೊಗೊತೀನಿ ಐದೈದಲಿ ಇಪ್ಪತ್ತೈದು ಮತ್ತು ಸೊನ್ನೆ ಹಂಗೆ ಬರ್ಕೋತೀನಿ ಹದಿನೇಳರಿಂದ ಇದು ಕರೆಕ್ಟಾಗಿ ಹೋಗುತ್ತೆ ಎಷ್ಟು ಹದಿನೇಳು ಐದು ಐವತ್ತು ಐವತ್ತು ಸಲ ಹೋಗುತ್ತೆ ಹದಿನೇಳೈದಲಿ ಎಂಬತ್ತೈದು ಇನ್ನು ಸೊನ್ನೆಗೆ ಸೊನ್ನೆ ಸೊ ಆನ್ಸರ್ ಎಷ್ಟು ಐವತ್ತು ಸಿಂಪಲ್ ಈ ರೀತಿ ಮಾಡಬೇಕಾಗಿದ್ದು ಅವ್ರು ಪಾಯಿಂಟ್ ಕೊಟ್ಟಿದ್ರಂತ ಕನ್ಫ್ಯೂಸ್ ಮಾಡಿಕೊಡು ನೆಸಿಟಿ ಇಲ್ಲ ಈ ಥರ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ ಪಿ ಎಸ್ ಐಗಳಲ್ಲಿ ಎಫ್ ಡಿ ಎಸ್ ಡಿ ಕೇಳ್ತಾರೆ ಕೆ ಎಸ್ ಸ್ವಲ್ಪ ಒಂಚೂರು ಡಿಫಿಕಲ್ಟಿ ಈಗ ನಾನು ಲಾಸ್ಟ್ ಕ್ವಶನ್ ತೊಗೊಂಡಿದ್ದಲ್ಲ ಆ ಥರ ಕ್ವಶನ್ಸ್ ಬರುತ್ತೆ ಮತ್ತು ಸಿಂಪಲ್ ಆಗಿ ಕೆಲಸ ಮತ್ತು ಕಾಲ ಅದದ್ದು ಕೂಡ ಮಾಡಿದ್ದೀನಿ ನಾನು ಪ್ರೀವಿಯಸ್ ನಂದು ಇದರಲ್ಲಿ ಹೋದರೆ ನಿಮಗೆ ವೀಡಿಯೋಲಿ ಕಮೆಂಟ್ ಸೆಕ್ಷನ್ ಬೇಕಾದ್ರೆ ಕಮೆಂಟ್ ಮಾಡಿ ಅದ್ರದ್ದು ಲಿಂಕು ಕೂಡ ಪ್ರೊವೈಡ್ ಮಾಡ್ತೀನಿ ಅಲ್ಲಿ ಕೂಡ ವಿತೌಟ್ ಏನು ಫಾರ್ಮುಲಾ ಯೂಸ್ ಮಾಡ್ದೆ ಹೆಂಗ್ ಮಾಡೋದು ಅಂತಕ್ಕಂಥದ್ದು ನಾನು ಹೇಳ್ಕೊಟ್ಟಿನಿ ಯೂನಿಟ್ ವರ್ಕ್ ಮೆಥಡ್ ಅಂತ ಕರಿತೀವಿ ಅದನ್ನ ವೆರಿ ಇಂಟ್ರೆಸ್ಟಿಂಗ್ ಅದು ತುಂಬಾ ಎಂತ ಡಿಫಿಕಲ್ಟ್ ಕ್ವಶನ್ ಮಾಡ್ಬೋದು ಅದೊಂದೇ ಅಲ್ಲ ನಾನು ಇಲ್ಲಿ ಸರಾಸರಿ ಆಯಿತಾ ಮತ್ತೆ ರೀಸನಿಂಗ್ ಪ್ರಶ್ನೋತ್ತರಗಳು ಸರಾಸರಿ ಆ್ಯಕ್ಚುಲಿ ಅವರೇಜ್ ಅಂದ್ರೆ ಏನು ಸರಾಸರಿ ಅಂದ್ರೆ ಏನು ಅಂತ ಡೆಫಿನೇಷನ್ ನಿಮ್ಗೆ ಅರ್ಥ ಮಾಡಿಸಿದೀನಿ ವಿತೌಟ್ ಪೆನ್ ಅಂಡ್ ಪೇಪರ್ ಫಾರ್ಮುಲಾ ಇಲ್ಲದೆ ಹೆಂಗ್ ಮಾಡೋದು ಅಂತ ಹೇಳಿದ್ದೀನಿ ಜೊತೆಗೆ ನಾನು ಜಾಮಿಟ್ರಿ ಕ್ವಶನ್ಸ್ ತಗೊಂಡಿದ್ದೀನಿ ಫಾರ್ಮುಲಾ ಅಂದರೆ ಸುತ್ತಳತೆ ಏನು ಅದೇ ಏರಿಯಾ ಏರಿಯಾ ಅಂದರೆ ಏನು ವಿಸ್ತೀರ್ಣ ಏನು ಈ ಚತುರ್ಭುಜದ್ದು ಆಗಲಿ ತ್ರಿಭುಜದ್ದಾಗಲಿ ವೃತ್ತದ್ದಾಗಲಿ ಸೊ ಇದ್ರದ್ದು ರಿಲೇಟೆಡ್ ಕ್ವಶನ್ಸು ಕೂಡ ನಾನು ಈಗ ಒಂದು ವೀಕ್ ಬ್ಯಾಕ್ ಮಾಡಿದೆ ಇದನ್ನು ಸೊ ಅದು ಕೂಡ ನಿಮಗೆ ವಿಡಿಯೋ ಸೆಕ್ಷನ್ಲೋಗಿ ಚೆಕ್ ಮಾಡಿದ್ರೆ ಅನ್ನೋ ಅಕಾಡೆಮಿಲಿ ನಿಮ್ಗೆ ಸಿಗ್ತಕ್ಕಂಥದ್ದು ಸೊ ಇದು ಕೂಡ ವೆರಿ ಇಂಟ್ರೆಸ್ಟಿಂಗ್ ತುಂಬ ಜನ ಇಷ್ಟಪಟ್ಟಿದರೆ ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಿಸ್ ಆಲ್ಸೋ ಮತ್ತೆ ಇದೇ ರೀತಿ ನನ್ನ ಬೇರೆ ಬೇರೆ ಇದನ್ನ ನೋಟ್ಸ್ಗಳಾಗಿರ್ಬೋದು ಮತ್ತು ಇದಕ್ಕೂ ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ರೆಫರ್ ಮಾಡ್ಬೋದು ಸೊ ನನ್ನ ಟೆಲಿಗ್ರಾಮ್ ಚಾನಲ್ಲು ನಿಮಗೆ ಪುನೀತ್ ಫೋರಮ್ ಅಂತ ಯು ಕ್ಯಾನ್ ಜಾಯಿನ್ ದರ್ ಪುನೀತ್ ಫೋರಮ್ ಅಂತ ನೀವು ಪುನೀತ್ ಫೋರಮ್ ಅಂತ ಕೊಟ್ರೆ ಸ್ಪೇಸ್ ಬಿಟ್ಟು ಎಫ್ ಓ ಆರ್ ಯು ಎಮ್ ಓಕೆ ಕೊಟ್ರೆ ನಿಮಗೆ ಸಿಗುತ್ತೆ ಪಿ ಯು ಎನ್ ಡಬಲ್ ಇ ಟಿ ಎಚ್ ಪುನೀತ್ ಫೋರಮ್ ಅಂತ ಕೊಟ್ಟರೆ ಸಿಗುತ್ತೆ ಸೊ ಅಲ್ಲಿ ಜಾಯ್ನ್ ಆಗಿ ನಿಮಗೆ ಕ್ವಿಝಸ್ ಇರುತ್ತೆ ಡೈಲಿ ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ ಸೊ ಇದನ್ನೆಲ್ಲ ನೀವು ಆರಾಮಾಗಿ ಆಕ್ಸೆಸ್ ಮಾಡ್ಬೋದು ಎಕ್ಸಾಮ್ ಲೆವೆಲ್ ಕ್ವೆಶನ್ಸ್ ಆಗ್ತಾ ಇರ್ತೀನಿ ಮತ್ತು ನಿಮಗೆ ಸಿಲೆಬಸ್ ಕಾಪಿ ಜಾಬ್ ರಿಲೇಟೆಡ್ ನೋಟಿಫಿಕೇಷನ್ನು ಸೊ ಇದೆಲ್ಲ ನಿಮಗೆ ಅಲ್ಲಿ ಡೇ ಟು ಡೇ ಏನು ಕರೆಂಟ್ ಅಫೇರ್ಸ್ ಇರುತ್ತೆ ಅದು ನಿಮ್ಗೆ ಸಿಗ್ತಾ ಹೋಗ್ತದೆ ಫೈನ್ ಸೊ ಈ ಕ್ವೆಶನ್ ಏನಕ್ಕೆ ತೊಗೊಂಡ್ರೆ ಬೋರ್ಡ್ ಮೌಸ್ ರೋಲ್ ಅಂತ ಬೋರ್ಡ್ ಮಾಸ್ ರೋಲ್ ಅಂತ ನಿಮ್ಗೆ ಗೊತ್ತಿರುತ್ತೆ ಬೋರ್ಡ್ ಮಾಸ್ ರೋಲ್ ಅಂತ ಸೊ ಏನು ಬೋರ್ಡ್ ಮಾಸ್ ರೋಲ್ ಈ ಥರದ್ದು ಎಷ್ಟೋ ತುಂಬ ಜನ ತಪ್ಪು ಮಾಡ್ತೀರಾ ಅದಕ್ಕೆ ಸಿಂಪಲ್ ಆಗಿ ಕ್ವಶನ್ ತಗೊಂಡು ನೋಡಿ ಏನಿದೆ ಪಾಯಿಂಟ್ ಸೆವೆನ್ ಇಂಟು ಪಾಯಿಂಟ್ ಸೆವೆನ್ ಪ್ಲಸ್ ಪಾಯಿಂಟ್ ಸೆವೆನ್ ಡಿವೈಡ್ ಬೈ ಪಾಯಿಂಟ್ ಸೆವೆನ್ ಅಂತಿದೆ ಸೊ ಈ ಪಾಯಿಂಟ್ ಪಾಯಿಂಟ್ ಇರೋದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ ಇಲ್ಲಿ ಎಕ್ಸಾಮ್ ಲೆವೆಲ್ ಕ್ವೆಶನು ತುಂಬ ಚೆನ್ನಾಗಿ ಕೊಟ್ಟಿರ್ತಾನೆ ಹೆಂಗೆ ಕೊಟ್ಟಿರ್ತಾನೆ ಅಂದರೆ ಅವ್ರು ಏನೇ ಕೊಟ್ಟಿರೋ ಪಾಯಿಂಟ್ಗಳಲ್ಲಿ ಒಂದಕ್ಕೊಂದು ಕ್ಯಾನ್ಸಲ್ ಆಗೋ ರೀತಿ ಇರುತ್ತೆ ಸೂಪರ್ ಆಗಿರುತ್ತೆ ಅದಕ್ಕೆ ಎಕ್ಸಾಮ್ ಲೆವೆಲ್ ಕ್ವೇಶನ್ಸ್ ಅಂತ ಹೇಳಿದ್ರು ಯಾವತ್ತು ಪ್ರಾಕ್ಟೀಸ್ ಕ್ವಶನ್ ಮಾಡಬೇಡಿ ನಾನು ನಿಮ್ಗೆ ನೋಡಿ ನಾನು ಮಾಡಿರೋ ಈ ಮೆಂಟಲಿಬಿಟಿ ವಿಡಿಯೋಲಿ ಎಲ್ಲ ಎಕ್ಸಾಮ್ ಕೇಳಿರ್ತಕ್ಕಂಥ ಕ್ವೆಶನ್ಸೇ ತೊಗೊಂಡಿದ್ದೀನಿ ಯಾಕಂದರೆ ಒನ್ ಟು ಒನ್ ಅದು ಕ್ಯಾನ್ಸಲ್ ಆಗೋ ರೀತಿ ಕೊಟ್ಟಿರ್ತಾನೆ ಓಕೆ ಇಲ್ಲಿ ಬಾಡ್ ಮಾಸ್ಟ್ರು ಅಂದರೆ ಫಸ್ಟು ಬ್ರಾಕೆಟಲ್ಲಿ ಇರೋದನ್ನ ಫಸ್ಟು ಮಾಡಬೇಕು ಅಂತ ಯಾವುದೋ ಒಂದು ಈಕ್ವೇಷನ್ ಕೊಟ್ಟರೆ ಅಲ್ಲಿ ಬ್ರಾಕೆಟ್ ಒಳಗಿ ಬ್ರಾಕೆಟ್ ಹಾಕಿದೆ ಅದ್ರ ಒಳಗಿರೋದನ್ನ ಫಸ್ಟು ಸಾಲ್ವ್ ಮಾಡಬೇಕು ಅದನ್ನ ಸಿಂಪ್ಲಿಫೈ ಮಾಡಬೇಕು ಆಮೇಲೆ ಆಫ್ ಆಫ್ ಅಂದರೆ ಇದು ಬ್ರಾಕೆಟ್ ಒಳಗೆ ಇರೋದು ಅಂತ ಅರ್ಥ ಆಮೇಲೆ ಡಿವಿಜನ್ ಓಕೆ ಆಮೇಲೆ ಡಿವಿಜನ್ ಡಿವಿಜನ್ ಆದ್ಮೇಲೆ ನಿಮಗೆ ಮಲ್ಟಿಪ್ಲಿಕೇಶನ್ ಆಮೇಲೆ ಅಡಿಷನ್ ಆಮೇಲೆ ಸಬ್ಟ್ರಾಕ್ಷನ್ ಮಾಡಬೇಕು ಇದನ್ನ ಬಾಡಮ್ ಹೌಸ್ ರೂಲ್ ಅಂತ ಹೇಳೋದು ಈ ಕ್ವಶನ್ ಮುಖಾಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಸೊ ಇದ್ರ ಪ್ರಕಾರ ಈ ಕ್ವಶನ್ ಅಲ್ಲಿ ಏನಿದೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಪಾಯಿಂಟ್ ಸೆವೆನ್ ಇಂಟು ಪಾಯಿಂಟ್ ಸೆವೆನ್ ಇದೆ ಪ್ಲಸ್ ಆಮೇಲೆ ಅಡಿಷನ್ ಇದೆ ಅಂದರೆ ಕೂಡೋದು ಪಾಯಿಂಟ್ ಸೆವೆನ್ ಡಿವೈಡ್ ಬೈ ಪಾಯಿಂಟ್ ಸೆವೆನ್ ಪಾಯಿಂಟ್ ಏಳು ಓಕೆ ಫಸ್ಟ್ ನಾನು ನಿಮ್ಗೆ ಹೇಳಲಿದೆ ಬೋರ್ಡ ಮಸ್ಟ್ರೋಲ್ ಪ್ರಕಾರ ಬಿ ಓ ಡಿ ಎಮ್ ಎಸ್ ಅಂದರೆ ಫಸ್ಟು ಬ್ರ್ಯಾಕೆಟು ಆಮೇಲೆ ಆಫ್ ಆಮೇಲೆ ಡಿವಿಷನ್ ಅಂದರೆ ಭಾಗಾಕಾರ ಮಾಡಬೇಕು ಆಮೇಲೆ ಗುಣಾಕಾರ ಮಾಡಬೇಕು ಆಮೇಲೆ ಕೂಡೋದು ಆಮೇಲೆ ಕಳೆದು ಸಬ್ಟ್ರಾಕ್ಷನ್ ಆಯಿತಾ ಇದನ್ನು ನಿಮಗೆ ಇಟ್ ಕಡಿ ಇಟ್ಕೊಳ್ಳಿ ಸೊ ಇಲ್ಲಿ ನಮಗೆ ಫಸ್ಟು ಭಾಗಾಕಾರ ಮಾಡಬೇಕು ಇಲ್ಲಿ ಬ್ರಾಕೆಟ್ ಇಲ್ಲ ಬ್ರಾಕೆಟ್ ಇಲ್ಲ ಅಂದಮೇಲೆ ಭಾಗಾಕಾರ ಮಾಡಬೇಕು ಬ್ರಾಕೆಟ್ ಒಳಗೆ ಇರೋದು ಸಾಲ್ವ್ ಮಾಡಬೇಕಾಗಿತ್ತು ಇಲ್ಲಿ ಬ್ರಾಕೆಟ್ ಇಲ್ಲ ಕ್ವೆಶನಲ್ಲಿ ಫೈನ್ ಈಗ ಭಾಗಕಾರ ಮಾಡಿ ಪಾಯಿಂಟ್ ಸೆವೆನ್ ಡಿವೈಡ್ ಬೈ ಪಾಯಿಂಟ್ ಸೆವೆನ್ ಫಸ್ಟ್ ಮಾಡಿ ಎರಡು ಹೋಗುತ್ತಲ್ವ ಪಾಯಿಂಟ್ ಸೆವೆನ್ ಒಂದ ಪಾಯಿಂಟ್ ಸೆವೆನ್ ತಾನೆ ಸೊ ಇದು ಒಂದು ಸಲ ಕ್ಯಾನ್ಸಲ್ ಆಗುತ್ತೆ ಸೊ ಒಂದು ಅಂತ ಬಂತು ನೆಕ್ಸ್ಟು ಇಲ್ಲಿ ಪ್ಲಸ್ ಇದೆ ಅದನ್ನ ನನಗೆ ಬರ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಫಸ್ಟು ಮಲ್ಟಿಪ್ಲಿಕೇಶನ್ ಇರೋದನ್ನ ಫಸ್ಟು ಮಾಡಬೇಕು ಪಾಯಿಂಟ್ ಸೆವೆನ್ ಇಂಟು ಪಾಯಿಂಟ್ ಸೆವೆನ್ ಅಂತಿದೆ ಇಲ್ಲಿ ಹೆಂಗಪ್ಪ ಮಲ್ಟಿಪಲ್ ಈಸಿ ಏಳು ಹೇಳಿ ಅಷ್ಟು ಅಷ್ಟು ಮಾಡಿ ಸಾಕು ನಲ್ವತ್ತೊಂಬತ್ತು ಏಳೇಳಿ ಅಷ್ಟು ನಲ್ವತ್ತೊಂಬತ್ತು ಆದರೆ ಇಲ್ಲಿ ಒಂದಾದ ಆದಮೇಲೆ ಪಾಯಿಂಟ್ ಇದೆ ಇಲ್ಲಿ ಪಾಯಿಂಟ್ ಹಿಂಭಾಗ ಒಂದಿದೆ ಹಂಗಾರೆ ಎರಡು ಬಿಟ್ಟು ಪಾಯಿಂಟ್ ಇಡಬೇಕು ಹಂಗಾರೆ ಈ ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕಂದ್ರೆ ಝೀರೋ ಪಾಯಿಂಟ್ ಫೋರ್ ನೈನ್ ಆಗುತ್ತೆ ಸೊ ಝೀರೋ ಪಾಯಿಂಟ್ ಫೋರ್ ನೈನ್ ಬರ್ಕೊಂಡೆ ಸೊ ಝೀರೋ ಪಾಯಿಂಟ್ ಫೋರ್ ನೈನ್ ಪ್ಲಸ್ ಒಂದು ಇದನ್ನು ಇವಾಗ ಕೂಡಬೇಕು ನೆಕ್ಸ್ಟ್ ಏನು ಅಡಿಷನ್ ನೆಕ್ಸ್ಟ್ ಕೂಡಬೇಕು ಆಗ ಒನ್ ಪಾಯಿಂಟ್ ಫೋರ್ ನೈನ್ ಇಸ್ ದ ಆನ್ಸರ್ ಈ ಥರ ನಾನು ಸಿಂಪಲ್ ಕ್ವಶನ್ ತೊಗೊಂಡಿದ್ದೀನಿ ಇಲ್ಲಿ ನಿಮಗೆ ಮಲ್ಟಿಪ್ಲಿಕೇಶನ್ ಇರುತ್ತೆ ಬ್ರ್ಯಾಕೆಟ್ ಇಲ್ಲಿರೋದು ಕೊಡ್ತಾನೆ ಈ ರೀತಿ ಕ್ವಶನ್ಸು ಬರುತ್ತೆ ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು ಈ ಒಂದು ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು ಅಂತಿದೆಯಲ್ಲ ಇದನ್ನು ನೀವು ತಿಳ್ಕೊಂಡ್ರೆ ಈ ಕ್ವಶ್ ಈ ಥರ ಕ್ವಶನ್ಸನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ತುಂಬ ಡಿಫಿಕಲ್ಟ್ ಕೇಳಲ್ಲ ಸ್ನೇಹಿತರೆ ನೀವು ನೋಡಿರ್ಬೋದು ತುಂಬ ಡಿಫಿಕಲ್ಟ್ ಕ್ವಶನ್ ಸಾಲ್ವ್ ಮಾಡೋಕೆ ಹೋಗ್ತೀರಾ ಸಿ ಯು ಆರ್ ನಾಟ್ ಗೋಯಿಂಗ್ ಟು ಅಟೆಂಡ್ ಎನಿ ಕ್ಯಾಟ್ ಕ್ವಶ್ ಕ್ಯಾಟ್ ಎಕ್ಸಾಮ್ ಕ್ಯಾಟ್ ಅಲ್ಲ ಅಥವಾ ಬ್ಯಾಂಕಿಂಗ್ ಬ್ಯಾಂಕಿಂಗಲ್ಲಿ ಮ್ಯಾಕ್ಸಿಮಮ್ ಕೇಳದೆ ಅವರು ಮ್ಯಾಥಮೆಟಿಕ್ಸ್ ಅಂದರೆ ಮೆಂಟಲ್ ಎಬಿಲಿಟಿ ರೀಸನಿಂಗ್ ಕ್ವಶನ್ಸು ಇಂಗ್ಲೀಷ್ ಇದನ್ನೇ ಕೇಳೋದು ಅಲ್ಲಿ ಟೆಕ್ನಿಕಲ್ ಇರೋಲ್ಲ ನಿಮಗೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಇವನ್ ಕೆ ಎಸ್ ಲೆವೆಲ್ ತನಕ ನಿಮಗೆ ಮೀಡಿಯಮ್ ಅಂದರೆ ಈಸಿ ಟು ಮಾಡ್ರೇಟ್ ಅಂದ್ರು ಆ ರೀತಿ ಕ್ವಶನ್ಸ್ ಕೇಳೋದು ಈ ರೀತಿ ಇದೆಲ್ಲ ಎಕ್ಸಾಂಪಲ್ ಬಂದಿರತಕ್ಕಂಥ ಕ್ವೇಶನ್ಸು ಸೊ ಇಂಥ ಕ್ವಶನ್ಸ್ನ ಸಾಲ್ವ್ ಮಾಡಿ ಯಾವಾಗಲೂ ತುಂಬ ಡಿಫಿಕಲ್ಟ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಕ್ಕೆ ಹೋಗ್ಬಿಡು ಯಾಕಂದರೆ ಕೇಳಲ್ಲ ಅಷ್ಟೇ ಸಿಂಪಲ್ ಫೈನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ ನಾಲ್ಕು ಅಂಕಗಳು ನೀಡಲಾಗುತ್ತೆ ಸೊ ಇದು ಕೂಡ ಎಕ್ಸಾಂಪಲ್ ಬಂದಿರುತ್ತೆ ಸ್ನೇಹಿತರೆ ನಾಲ್ಕು ಅಂಕಗಳು ನೀಡಲಾಗುತ್ತೆ ಅಂದರೆ ಒಂದು ಪ್ರಶ್ನೆ ಸರಿ ಉತ್ತರಕ್ಕೆ ನಾಲ್ಕು ಅಂಕ ಓಕೆ ಫೈನ್ ನೆಕ್ಸ್ಟ್ ಪ್ರತಿ ತಪ್ಪು ಉತ್ತರಕ್ಕೆ ಒಂದು ಅಂಕ ಕಳೆಯಲಾಗುತ್ತೆ ಓಕೆ ತಪ್ಪು ಮಾಡಿದ್ರೆ ಒಂದು ಮೈನಸ್ ಮಾಡ್ತಾರೆ ಓಕೆ ಒಬ್ಬ ವಿದ್ಯಾರ್ಥಿ ಒಟ್ಟು ಎಪ್ಪತ್ತೈದು ಪ್ರಶ್ನೆಗಳನ್ನು ಉತ್ತರಿಸಿ ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದರೆ ಆತ ಉತ್ತರಿಸಿದ ಸರಿ ಉತ್ತರಗಳೆಷ್ಟು ಓಕೆ ಇಲ್ಲಿ ಟೋಟಲ್ ಅವನಿಗೆ ಎಪ್ಪತ್ತೈದು ಪ್ರಶ್ನೆ ಮಾಡಿದ್ದಾರೆ ಅದ್ರಲ್ಲಿ ತಪ್ಪು ಮತ್ತು ಸರಿ ಎಷ್ಟು ನಮಗೆ ಗೊತ್ತಿಲ್ಲ ಆದರೆ ಅವನಿಗೆ ಕಳಿಸಿರ್ತಕ್ಕಂಥ ಅಂಕ ಇದೆಯಲ್ಲ ಅದು ನೂರಿಪ್ಪತ್ತೈದು ಆಯ್ತಾ ಇಲ್ಲಿ ಸರಿ ಉತ್ತರದ ಕೇಳ್ತಾನೆ ಇಲ್ಲಿ ಸರಿ ಉತ್ತರ ಎಷ್ಟು ಅಂದರೆ ಸರಿ ಉತ್ತರ ಎಷ್ಟು ತಪ್ಪು ಉತ್ತರ ನಮಗೆ ಕೇಳಿಲ್ಲ ಸರಿ ಉತ್ತರ ತಪ್ಪು ಉತ್ತರ ಎರಡು ಕಂಡು ಹಿಡಿದ್ರೆ ಮಾತ್ರ ನಮಗೆ ಸರಿ ಉತ್ತರ ಅಂದರೆ ಸರಿ ಉತ್ತರ ಆಗಿರ್ತಕ್ಕಂಥ ಎಷ್ಟು ಪ್ರಶ್ನೆ ಅಟೆಂಡ್ ಮಾಡಿದಿನ ಅಂತ ಹೇಳೋಕ್ಕಾಗೋದು ಸೊ ಇಲ್ಲಿ ಏನು ಮಾಡಬೇಕು ಸೊ ಇಲ್ಲಿ ಎಕ್ಸಿಟ್ಕೊಂಡು ಮಾಡ್ಬೋದಾ ನಾವು ಎಕ್ಸ್ ಕೂಡ ಮಾಡ್ಬೋದು ಆದರೆ ಎಕ್ಸೆಲ್ದೇ ಮಾಡೋಕ್ಕೋದ್ರೆ ಅಗೇನ್ ನೀವು ಕನ್ಫ್ಯೂಸ್ ಆಗ್ತದೆ ನಾನು ಎಕ್ಸ್ ಮಾಡ್ತೀನಿ ನಾನು ನಾನು ನಾನಾದರೆ ಎಕ್ಸಿ ಇಟ್ಕೊಳ್ಳ್ದೆ ಮಾಡೋಲ್ಲ ನಾನೇನಾದರೂ ಈ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಇಟ್ಕೊಂಡು ಮಾಡೋದಾದ್ರೆ ಎಷ್ಟೊಂದು ದಿನಕ್ಕೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಏನಕ್ಕೆ ನಾನು ಈಗ ಇಟ್ಕೊಂಡು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಸಿ ಇಲ್ಲಿ ಸರಿ ಉತ್ತರ ಈಗ ಈಗ ಎಪ್ಪತ್ತೈದು ಟೋಟಲ್ ಉತ್ತರ ನಾವು ಸರಿನ ಎಕ್ಸ್ ಅಂತ ಇಟ್ಕೊಳ್ಳೋಣ ಆವಾಗ ಸರಿ ಎಕ್ಸ್ ಆದರೆ ಎಪ್ಪತ್ತೈದ್ರಲ್ಲಿ ಸರಿ ಉತ್ತರ ಕಳೆದ್ರೆ ತಪ್ಪು ಉತ್ತರ ಏನು ಬರುತ್ತೆ ಅದು ಎಪ್ಪತ್ತೈದು ಮೈನಸ್ ಎಕ್ಸ್ ಅಂತ ಅಲ್ವಾ ಎಪ್ಪತ್ತೈದು ಟೋಟಲ್ ಇದೆ ನಾನು ಸರಿ ಉತ್ತರನ ಎಕ್ಸ್ ಅಂತ ಇಟ್ಕೊಂಡಿದ್ದೀನಿ ಆಗ ಎಪ್ಪತ್ತೈದರಿಂದ ಸರಿ ಉತ್ತರ ಅಂತ ಕೇಳಿದ್ರೆ ಉಳಿದಿರೋದು ಯಾವುದು ತಪ್ಪು ಉತ್ತರ ಅಂದರೆ ಎಪ್ಪತ್ತೈದು ಮೈನಸ್ ಎಕ್ಸ್ನ ತಪ್ಪು ಅಂತ ತಪ್ಪು ಉತ್ತರಗಳು ಅಂತ ಕಣ್ ಇಟ್ಕೋಬೋದಲ್ವಾ ಸಿಂಪಲ್ ಇಲ್ಲಿ ನೀವು ಕೇಳ್ಬೋದು ಸರ್ ಎಕ್ ಸೆವೆನ್ ತಪ್ಪು ಉತ್ತರಕ್ಕೇನೆ ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಅಂತ ಇಟ್ಕೊಳ್ಳೋದು ಬದಲು ತಪ್ಪನ್ನೇ ನಾವು ಎಕ್ಸ್ ಅಂತ ಇಟ್ಕೋಬೋದಾ ತಪ್ಪನ್ನೇ ಎಕ್ಸ್ ಅಂತ ಇಟ್ಕೋಬೋದಾ ಹಾಂ ಇಟ್ಕೋಬೋದು ತಪ್ಪನ್ನ ನೀವು ಎಕ್ಸ್ ಅಂತ ಇಟ್ಕೊಂಡ್ರೆ ಆಗ ಸರಿ ಉತ್ತರ ಏನಾಗುತ್ತೆ ಎಪ್ಪತ್ತೈದು ಮೈನಸ್ ಎಕ್ಸ್ ಏನೋ ಸರಿ ಉತ್ತರ ಆಗುತ್ತೆ ಇದು ಸರಿ ಉತ್ತರಗಳು ಅಲ್ವಾ ನಾನೀಗ ಏನು ಮಾಡ್ತೀನಿ ಇಲ್ಲಿ ನಾನು ಸರಿನ ಎಕ್ಸ್ ಅಂತ ಇಟ್ಕೊಂಡು ಮಾಡಿರತಕ್ಕಂಥದ್ದು ಇಲ್ಲಿದೆ ನಾನು ತಪ್ಪನ್ನ ಎಕ್ಸ್ ಅಂತ ಇಟ್ಕೊಂಡು ಮಾಡ್ತೀನಿ ಅವಾಗಲೂ ಕೂಡ ಇದೇ ಉತ್ತರ ಬರುತ್ತೆ ಅದನ್ನು ಇವಾಗ ಸಾಲ್ವ್ ಮಾಡ್ತೀನಿ ನೋಡಿ ನಿಮ್ಮ ಡೌಟ್ಸು ಕ್ಲಿಯರ್ ಆಗುತ್ತೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನಾನು ತಪ್ಪನ್ನ ಎಕ್ಸ್ ಅಂತ ಇಟ್ಕೊಂಡೆ ಸರಿನ ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಅಂತ ಇಟ್ಕೊಂಡೆ ಅಲ್ವಾ ಮೈನಸ್ ಎಕ್ಸ್ ಅಂತ ಇಟ್ಕೊಂಡೆ ಸೊ ಇಲ್ಲಿ ನೂರಿಪ್ಪತ್ತೈದು ಅಂಕ ಏನು ಬಂದಿದೆ ಅಂದರೆ ಇಲ್ಲಿ ಅರ್ಥ ಏನು ಅಂತಂದರೆ ನೋಡಿ ಫಸ್ಟ್ ನೀವೇನು ಏನು ಈಕ್ವೇಷನ್ ಹೆಂಗೆ ಗೊತ್ತಾ ನಾಲ್ಕು ಅಂಕಗಳು ನೀಡಲಾಗುತ್ತೆ ಸರಿ ಉತ್ತರಕ್ಕೆ ಓಕೆ ನೀವೇನು ಮಾಡಬೇಕು ಇಲ್ಲಿ ನಾಲ್ಕು ಬರ್ಕೋಬೇಕು ನಾಲ್ಕು ಅಂಕಗಳು ಕೊಡ್ತಾರೆ ಇಂಟು ಎಷ್ಟು ಇಲ್ಲಿ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು ಪ್ಲಸ್ ಪ್ಲಸ್ ಅಲ್ಲ ಓಕೆ ಮೈನಸ್ ಮೈನಸ್ ಏನಕ್ಕೆ ಮಾಡ್ತೀರಾ ನಮಗೆ ಇಲ್ಲಿ ನೂರಿಪ್ಪತ್ತೈದು ಬಂದಿರೋದು ಅಂಕ ಏನು ಅವನು ಒಂದು ಈಗ ಎಪ್ಪತ್ತೈದರಲ್ಲಿ ಎಪ್ಪತ್ತು ಸರಿ ಮಾಡಿರ್ತಾನೆ ಐದು ಮಾಡಿರ್ತಾನೆ ಅಂದ್ಕೊಂಡ್ರೆ ಎಪ್ಪತ್ತು ಇಂಟು ನಾಲ್ಕು ಮಾಡಿ ಟೋಟಲ್ ಏನು ಬಂದಿರುತ್ತೆ ಒಂದು ಇಂಟು ಐದು ಮಾಡಿ ಅದನ್ನು ಮೈನಸ್ ಮಾಡಿದ್ಮೇಲೆ ತಾನೇ ಈ ಅಂಕ ಬರೋದು ಟೋಟಲ್ ಯಾವಾಗಲೂ ಅದೇ ರೀತಿ ಮೈನಸ್ ಹಾಕ್ಕೊಂಡಿರೋದು ಸೊ ಮೈನಸ್ ಒಂದು ಇಂಟು ತಪ್ಪು ಉತ್ತರ ಎಷ್ಟಿದೆ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಅಂತ ಈಕ್ವೇಷನ್ ಬರ್ತಿರೋದು ಅದನ್ನೇ ಇಲ್ಲಿ ಬರ್ಕೊಂಡಿರೋದು ಇಲ್ಲಿ ನಾನು ಸರಿಗ ಎಕ್ಸ್ ಅಂತ ಇಟ್ಕೊಂಡಿರೋದು ಬದಲು ಸರಿನಾ ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಅಂತ ತಪ್ಪನ್ನ ಎಕ್ಸ್ ಅಂತ ಇಟ್ಕೊಂಡು ಮಾಡ್ಬೋದು ಈಗ ಅದನ್ನು ಮಾಡೋಣ ಈಗ ನಾನೇನು ಮಾಡ್ತೀನಿ ಗೊತ್ತಾ ಈ ತಪ್ಪುನ ನಾನು ಎಕ್ಸ್ ಅಂತಿದ್ರೆ ಒಂದು ಇಂಟು ಎಕ್ಸ್ ಅಂತ ಇಲ್ಲಿ ಬರ್ಕೋಬೇಕಾಗತ್ತೆ ಇಲ್ಲಿ ಏನಾಗುತ್ತೆ ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಆಗುತ್ತೆ ಓಕೆ ಇದನ್ನು ನಾನು ಕ್ಲೀನಾಗಿ ಇಲ್ಲಿ ಬರೀತೀನಿ ನೋಡಿ ಹಿಂಗೆ ಬರೀಬೋದಲ್ವಾ ಫೋರ್ ಇಂಟು ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ನೂರು ತ ಇಪ್ಪತ್ತೈದು ಈಗ ಗುಣ ಗುಣಕಾರ ಮಾಡಿ ಏನು ಮಾಡಬೇಕು ನಾಲ್ಕು ಇಂಟು ಎಪ್ಪತ್ತೈದು ಎಪ್ಪತ್ತೈದು ನಾಲ್ಕು ಅಷ್ಟು ಎಪ್ಪತ್ತೈದು ಇರಲಿ ನೂರೈವತ್ತು ನಾಲ್ಕಲಿ ಮುನ್ನೂರು ಸೊ ಮುನ್ನೂರು ಮೈನಸ್ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಒಂದು ಒನ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ನೂರ ಇಪ್ಪತ್ತೈದು ಅಲ್ವಾ ಫೈನಲ್ವಾ ಇಲ್ಲಿ ನಾ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಐದು ಎಕ್ಸ್ ಆಯಿತು ಮೈನಸ್ ಐದು ಎಕ್ಸ್ ಆಯಿತು ಅಲ್ವಾ ಈಗ ಈ ಮೈನಸ್ ಐದು ಎಕ್ಸ್ನ ಈ ಕಡೆ ತೊಗೊಂಡು ನೂರ ಇಪ್ಪತ್ತೈದು ಈ ಕಡೆ ತೊಗೊಂಡಾಗುತ್ತೆ ಮುನ್ನೂರು ಮೈನಸ್ ನೂರ ಇಪ್ಪತ್ತೈದು ಆಗುತ್ತೆ ಇಸ್ ಈಕ್ವಲ್ ಟು ಐದು ಎಕ್ಸ್ ಆಗುತ್ತೆ ಅಲ್ವಾ ಈಗೇನು ಮಾಡಬೇಕು ಮುನ್ನೂರಲ್ಲಿ ನೂರ ಇಪ್ಪತ್ತೈದು ಕೇಳೋದ್ರಷ್ಟು ನೂರೈವತ್ತು ನೂರ ಎಪ್ಪತ್ತೈದು ಆಯಿತು ಸೊ ನೂರ ಎಪ್ಪತ್ತೈದು ನಂಗೆ ಎಕ್ಸ್ ಬೇಕಾಗಿರೋದು ಎಕ್ಸ್ ಈ ಕಡೆ ಇದೆ ಡಿವೈಡ್ ಬೈ ಫೈವ್ ಮಾಡ್ಕೋತೀನಿ ನೂರ ಎಪ್ಪತ್ತೈದನ್ನು ಐದರಿಂದ ಬಾಕ್ಸಿದ್ರೆ ಏನು ಬರುತ್ತೆ ಐದು ಮೂರಲ್ಲಿ ಹದಿನೈದು ಇಪ್ಪತ್ತೈದು ಆಯಿತು ಐದೈದು ಇಪ್ಪತ್ತೈದು ನನಗೆ ಮೂವತ್ತೈದು ಬಂತು ಸೊ ಎಕ್ಸ್ ಮೂವತ್ತೈದು ಬಂತು ಇಲ್ಲಿ ಕ್ವೆಶನ್ ಏನು ಕೇಳಿದ್ದೇನೆ ಅಲ್ಲಿ ಸರಿ ಉತ್ತರ ಅಂದರೆ ನಾನು ಎ ತಪ್ಪು ಉತ್ತರ ಎಕ್ಸ್ ಅಂತ ಇಟ್ಕೊಂಡಿದ್ದೆ ಅಲ್ವಾ ಇಲ್ಲಿ ಸರಿ ಉತ್ತರನ ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಅಂತ ಇಟ್ಕೊಂಡಿದ್ದೆ ಹಾಗೆ ಆಗ ನಾನು ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಸೆವೆಂಟಿ ಫೈವ್ ಮೈನಸ್ ಎಕ್ಸ್ ಮೂವತ್ತೈದು ಬಂದಿದೆ ಕಳೆದ್ರೆ ಎಷ್ಟಾಗುತ್ತೆ ಮೂವತ್ತೈದ್ರಲ್ಲಿ ಎಪ್ಪತ್ತೈದು ಕೇಳಿದ್ರೆ ನಲವತ್ತಾಗುತ್ತೆ ಸೊ ಆನ್ಸರ್ ಏನಾಯಿತು ಸರಿ ಉತ್ತರ ಇವನ್ನ ಕೇಳಿರೋದು ಆನ್ಸರ್ ನಲವತ್ತು ಇಲ್ಲೂ ಅದೇ ಬಂದಿರೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಉತ್ತರ ನೋಡಿ ಇಲ್ಲಿ ಇಲ್ಲಿ ಉತ್ತರ ಇಲ್ಲೂ ನಲವತ್ತು ಬಂದಿರೋದು ಸೊ ನಾನು ನಿಮ್ಗೆ ಹೇಳೋಕ್ಕೆ ಹೊರಟಿರೋದೇನು ಅಂದರೆ ನೀವು ಯಾವ್ದು ಬೇಕಾದ್ರೂ ಎಕ್ಸ್ ಅಂತ ಇಟ್ಕೋಬೋದು ಆಗ ಇನ್ನೊಂದು ಅದರಿಂದ ಕೇಳದ್ರಾಗ ಏನು ಬರುತ್ತೆ ಅದು ಇನ್ನೊಂದು ಆಗುತ್ತೆ ಇಲ್ಲಿ ನಿಮ್ಗೆ ಉತ್ತರ ಕೇಳಿದ್ರೆ ಏನಾಗ್ತಿತ್ತು ಮೂವತ್ತೈದು ಆಗ್ತಾಯಿತ್ತು ಸರಿ ಉತ್ತರ ನಲವತ್ತು ನಲವತ್ತು ಮೂವತ್ತೈದಷ್ಟು ಎಪ್ಪತ್ತೈದು ಟೋಟಲ್ ಬಂತಲ್ಲ ಎಪ್ಪತ್ತೈದು ಪ್ರಶ್ನೆ ಕರೆಕ್ಟ್ ತಾನೆ ಸೊ ಇಷ್ಟ ಸಿಂಪಲ್ ಸ್ನೇಹಿತರೆ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ನೋಡ್ತೀನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ಇದು ಕೂಡ ಇಂಟ್ರೆಸ್ಟ್ ಆಗಿ ಆಗಿರ್ತಕ್ಕಂಥ ಕ್ವಶನ್ ಇದು ವೆನ್ ಡಯಾಗ್ರಾಮ್ ಮುಖಾಂತರ ಸಾಲ್ವ್ ಮಾಡೋದು ಇದು ಕಂಪ್ಲೀಟ್ ವೆನ್ ಡಯಾಗ್ರಾಮ್ ಕಾನ್ಸೆಪ್ಟ್ ಇಲ್ಲ ಇದು ಆಯ್ತಾ ವೆನ್ ಡಯಾಗ್ರಾಮ್ ಇಟ್ಕೊಂಡು ಹೆಂಗ್ ಸಾಲ್ವ್ ಮಾಡೋದು ಅಂತಕ್ಕಂಥದ್ದು ಇದು ತುಂಬಾ ಇಂ ಇಂಟ್ರೆಸ್ಟ್ ಆಗಿದೆ ಬನ್ನಿ ಇಲ್ಲಿ ಆರ್ನೂರು ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರು ಹಾಕಿ ಅಥವಾ ಕ್ರಿಕೆಟ್ ಅಥವಾ ಎರಡನ್ನು ಆಡ್ತಾರೆ ಇಲ್ಲಿ ನೋಡಿ ಗಮನಿಸ್ಬೇಕು ಕ್ವಶನ್ಸ್ ಯಾವಾಗಲೂ ಎರಡನ್ನೂ ಆಡುವವರು ಕೂಡ ಇದ್ದಾರೆ ಅಂತ ಹೇಳಿದಾನೆ ಇಲ್ಲಿ ಆರುನೂರು ವಿದ್ಯಾರ್ಥಿಗಳು ಟೋಟಲ್ ಇರೋದು ಒಂದು ವೇಳೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಜನ ಹಾಕಿ ನಲವತ್ತೈದು ಪರ್ಸೆಂಟ್ ಜನ ಕ್ರಿಕೆಟ್ ಆದರೆ ಎರಡು ಆಟ ಆಡುವವರ ಸಂಖ್ಯೆ ಎಷ್ಟು ಈ ತರ ಕ್ವಶನ್ ಬಂದಾಗ ನೋಡಿ ಒಂದು ಹಿಂಗೆ ಎರಡು ಆಟ ಹಾಕಿ ಕ್ರಿಕೆಟ್ ಅಂತ ತಗೊಂಡ್ರೆ ಇಲ್ಲಿ ಮಧ್ಯದಲ್ಲಿ ಇರ್ತಾರಲ್ಲ ಇದು ಎರಡು ಆಟ ಆಡೋವರು ಓಕೆ ಇಲ್ಲಿ ನಮ್ಗೆ ಇದನ್ನು ಕಂಡು ಇದು ಎಷ್ಟು ಅಂತ ಆಯ್ತಾ ಇಲ್ಲಿ ನಮಗೆ ಇದ್ರದ್ದು ಇದ್ರದ್ದು ಸಂಖ್ಯೆ ಕೊಟ್ಬಿಟ್ಟಿದ್ರೆ ಈಸಿ ಆಗಿರೋದು ಅವಾಗ ಅದೆರಡ ಕೂಡಿ ಇದನ್ನ ಕಳೆದು ಬಿಡ್ಬೋದಾಗಿತ್ತು ಆದರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಶೇಕಡಕ್ಕೆ ಹೇಳಿದ್ದಾನೆ ಸೊ ಇವಾಗ ಹೆಂಗೆ ಮಾಡೋದಪ್ಪ ಅಂದರೆ ಸಿಂಪಲ್ ಆಗಿ ಎಷ್ಟೇ ಸ್ನೇಹಿತರೆ ಇದನ್ನು ಕ್ಲಿಯರ್ ಮಾಡ್ತೀನಿ ಬನ್ನಿ ಸಿಂಪಲ್ ಏನು ಸಿಂಪಲ್ ಅಂದರೆ ನಾನು ನಿಮಗೆ ಲಾಸ್ಟ್ ಟೈಮು ಒಂದು ಎಕ್ಸಾ ಎಕ್ಸಾಂಪಲ್ ಸ್ಟಾರ್ಟ್ ಫಸ್ಟ್ ಕ್ವಶನ್ ಹೇಳಬೇಕಾದ್ರೆ ಹೇಳಿದ್ದೆ ಈಗ ಆರುನೂರು ವಿದ್ಯಾರ್ಥಿ ಇದಾರಲ್ಲ ಎಷ್ಟೇ ಕೊಟ್ಟಿಲ್ಲ ಇದು ಆಗಲೇ ಇಲ್ಲ ಅವ್ರು ಕೊಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ಇಟ್ಕೋಬೇಕು ಸಿಕ್ಸ್ ಹಂಡ್ರೆಡ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಇಟ್ಕೋಬೋದು ಅಲ್ವಾ ಸಿಂಪಲ್ ಆಗಿ ಮಾಡ್ತೀನಿ ನೋಡಿ ಇದನ್ನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಕ್ಸ್ ಹಂಡ್ರೆಡ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಇಟ್ಕೋತೀನಿ ಓಕೆ ಫೈನ್ ಒಂದು ಸೆಕೆಂಡ್ ಇದು ಒಂದು ನಿಮಿಷ ಒಂದು ನಿಮಿಷ ಇದನ್ನು ಕ್ಲಿಯರ್ ಮಾಡ್ತೀನಿ ಹೇಳಿರಿ ಸೊ ಸ್ನೇಹಿತರೆ ನಾನು ಇಲ್ಲಿ ಇದನ್ನ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಲಾಸ್ಟ್ ಒಂದು ಎಕ್ಸಾಂಪಲ್ ನಾನು ಸಾಲ್ವ್ ಮಾಡಿದೆ ಅದೇ ರೀತಿ ನಾನು ಸಾಲ್ವ್ ಮಾಡ್ತೀನಿ ನಾನು ಹಾಗೆ ಹೆಂಗೆ ಮಾಡ್ತಾ ಇದ್ದೇನೆ ಅಂತಂದರೆ ಸಿ ನಾನು ನಿಮ್ಗೆ ಹೇಳಿದೆ ಆರ್ನೂರು ವಿದ್ಯಾರ್ಥಿ ಯಾಕೆಂದ್ರೆ ನಾನು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನೆ ಶೇಕಡಲ್ಲಿ ಕೊಟ್ಟಿದ್ದಾನೆ ನಾನು ಆರ್ನೂರನ್ನ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೋತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ಅಂತ ಬರ್ಕೊತೀನಿ ಸೊ ಇಲ್ಲಿ ಎಪ್ಪತ್ತೈದು ಮತ್ತು ನಲವತ್ತೈದು ಪರ್ಸೆಂಟ್ ಕ್ರಿಕೆಟ್ ಜನ ಆಡ್ತಾರೆ ಮತ್ತೆ ಹಾಕಿ ಎಪ್ಪತ್ತೈದು ಪರ್ಸೆಂಟ್ ಆಡ್ತಾರೆ ಅಂತ ಬರ್ಕೊಟ್ಟಿದೊ ಸೊ ಎಪ್ಪತ್ತೈದು ಮತ್ತು ನಲವತ್ತೈದು ಎಪ್ಪತ್ತೈದು ಎಂಬತ್ತು ನಲವತ್ತು ನೂರ ಇಪ್ಪತ್ತಾಯ್ತು ಒನ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಡಿಫ್ರೆನ್ಸ್ ಅಷ್ಟು ಇಪ್ಪತ್ತು ಅಂದ್ರೆ ವ್ಯತ್ಯಾಸ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಇಸ್ ಈಕ್ವಲ್ ಟು ಎಷ್ಟು ಸೊ ಇಪ್ಪತ್ತು ಪರ್ಸೆಂಟ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಆದ್ರೆ ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಒನ್ ಆ ಇಂಟು ಆರ್ಲಿ ಆರ್ ಆಗುತ್ತೆ ಸೊ ಇಪ್ಪತ್ತು ಇಂಟು ಆರ್ಲಿ ಎಷ್ಟು ಆರು ಇಂಟು ಆರು ಸೊನ್ನೆ ಆರು ಆರಲಿ ನೂರ ಇಪ್ಪತ್ತು ಸೊ ಆನ್ಸರ್ ಇಸ್ ಒನ್ ಟ್ವೆಂಟಿ ಸೊ ನಾನು ನಾನಂದರೆ ಈ ಥರ ಮಾಡ್ತೀನಿ ಸಿಂಪಲ್ ನೋಡಿ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಇವನು ಶೇಕಡ ಕೊಟ್ಬಿಟ್ಟಿದ್ದಾನೆ ನಂಬರ್ ಕೊಟ್ಬಿಟ್ಟಿದ್ರೆ ಈಸಿ ಶೇಕಡ ಕೊಟ್ಟ ಮೇಲೆ ನಾವು ಇದನ್ನು ಶೇಕಡ ಕನ್ಸಿಡರ್ ಮಾಡಬೇಕು ಅರ್ಥ ಆಯ್ತಲ್ವಾ ಸೊ ಸಿಕ್ಸ್ ಹಂಡ್ರೆಡ್ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಅಲ್ವಾ ಸೊ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಹಂಡ್ರೆಡ್ ಅಂತ ಆದರೆ ನಾನು ಅದನ್ನೇ ಬರ್ಕೊಂಡ್ರೆ ಹಂಡ್ರೆಡ್ ಇಸ್ ಈಕ್ವಲ್ ಎಂಟು ಸಿಕ್ಸ್ ಹಂಡ್ರೆಡ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇಕ್ವಲ್ ಇನ್ ಸಿಕ್ಸ್ ಪರ್ಸೆಂಟ್ ಇಲ್ಲಿ ಎರಡು ಆಟ ಆಡೋರು ಯಾರು ಈಗ ನೋಡಿ ಎಪ್ಪತ್ತೈದು ಪರ್ಸೆಂಟ್ ಹಾಕಿ ನಲವತ್ತೈದು ಪರ್ಸೆಂಟ್ ಕ್ರಿಕೆಟ್ ಅಂದರೆ ಎರಡು ಕೂಡ್ರೆ ನೂರ ಇಪ್ಪತ್ತು ಪರ್ಸೆಂಟ್ ಆಯಿತು ಯೂಶ್ವಲಿ ಎರಡು ಕೂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಜನ ಎರಡು ಸೈಡಿಂದನೂ ಸೇರಿ ಏನು ಆಡ್ತಾ ಇದ್ರೆ ಎರಡೂ ಆಡ್ತಾ ಇದಾರೆ ಅಂತ ಅರ್ಥ ಇತ್ತು ಇದನ್ನು ಇಪ್ಪತ್ತು ಪರ್ಸೆಂಟ್ ಅಂತ ಕರೆಯೋದು ಅದನ್ನೇ ಅರ್ಥ ಆಯ್ತಲ್ವಾ ಸೊ ಈಗ ನಾವು ಕಂಡುಹಿಡಬೇಕಾಗಿರೋದು ಏನೋ ಒಂದು ಕೊಟ್ಟಿರೋದು ಅದನ್ನೇ ಕೇಳಿರೋದು ಅದನ್ನೇ ಕ್ರಿಕೆಟ್ ಆಡಿದರೂ ಎರಡೂ ಆಟ ಆಡುವವರ ಸಂಖ್ಯೆ ಎಷ್ಟು ಇಲ್ಲಿ ನೋಡಿ ಅವ್ನು ಕೇಳಿರೋದು ಅದೇ ಎರಡೂ ಆಟ ಆಡುವವರ ಸಂಖ್ಯೆ ಎಷ್ಟು ಸೊ ಎರಡೂ ಆಟವಾಡೋ ಸಂಖ್ಯೆ ಅಂತಂದಾಗ ಎಷ್ಟು ಅಂದರೆ ಇವಿ ಇಪ್ಪತ್ತು ಪರ್ಸೆಂಟ್ ಎಷ್ಟು ಅಂತ ನಾವು ಕಂಡುಹಿಡಬೇಕು ಸೊ ಇಪ್ಪತ್ತು ಪರ್ಸೆಂಟ್ ಕಂಡುಹಿಡಬೇಕಾದ್ರೆ ನೀವು ಇದನ್ನು ಬರ್ತಾ ಬರ್ತಾ ಕೂತ್ಕೊಂಡ್ರೆ ಇದನ್ನು ನಿಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ ನಾನು ಅದನ್ನೇ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಆರುನೂರಾದರೆ ಇಪ್ಪತ್ತು ಪರ್ಸೆಂಟ್ ಜನ ಅಂದರೆ ಎಷ್ಟು ಸೊ ನೂರಿಂದ ನೂರು ಆರಲಿ ಆರುನೂರು ಆಗುತ್ತೆ ಸೊ ಹಂಗಾರೆ ಇಪ್ಪತ್ತು ಪರ್ಸೆಂಟ್ ಎಷ್ಟು ಜನ ಅಂದರೆ ಇಪ್ಪತ್ತು ಇಂಟು ಆರು ಮಾಡಬೇಕು ಆರಲಿ ಅಂದಾಗ ಇದು ಆರು ಮಾಡಬೇಕು ಇಪ್ಪತ್ತು ಇಂಟು ಆರಲಿ ನೂರಿಪ್ಪತ್ತು ಜನ ಅಂತ ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ಮೆಥಡು ಬೇಕಾದ್ರೆ ಮಾಡ್ಬೋದು ಇಲ್ಲಿ ನೋಡಿ ಅಲ್ಲಿ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಹೆಂಗೆ ಅಂತ ಗೊತ್ತಾಯಿತು ಸೊ ಇಪ್ಪತ್ತು ಪರ್ಸೆಂಟ್ ಜನ ಈಗ ಯಾವಾಗಲೂ ಪರ್ಸೆಂಟೇಜ್ ಅಂದ್ರೂ ನೂರು ಹಂಡ್ರೆಡ್ ಪರ್ಸೆಂಟೆ ಸೊ ಎರಡು ಆಟ ಆಡ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಇರಬೇಕು ಇಲ್ಲಿ ನೂರಿಪ್ಪತ್ತು ಪರ್ಸೆಂಟ್ ತೋರಿಸ್ತಾ ಇದೆ ಅಂದರೆ ಅರ್ಥ ಇಪ್ಪತ್ತು ಪರ್ಸೆಂಟೇಜ್ ಜನ ಏನು ಮಾಡ್ತಾ ಇದ್ದಾರೆ ಎರಡು ಆಟ ಆಡ್ತಾ ಇದ್ದಾರೆ ಅಂತ ಅರ್ಥ ಸೊ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ಇಪ್ಪತ್ತು ಪರ್ಸೆಂಟ್ ಜನ ಆಟ ಆಡ್ತಾ ಇದ್ದಾರೆ ಅಂದರೆ ನಾ ಈ ಇಪ್ಪತ್ತು ಪರ್ಸೆಂಟ್ ಜನ ಇದ್ದಾರಲ್ಲ ಆದರೆ ಎಷ್ಟು ಜನ ಅಂತ ನಾವು ಕಂಡುಹಿಡಬೇಕು ಅವ್ನು ಕೇಳಿರೋದು ಪರ್ಸೆಂಟೇಜ್ ಮುಖಾಂತರ ಅಲ್ಲ ನಂಬರ್ ಮುಖಾಂತರ ಕೇಳಿರೋದು ಅದರಿಂದ ಇಪ್ಪತ್ತು ಪರ್ಸೆಂಟ್ ಕಂಟಿಡಬೇಕಂದ್ರೆ ಏನು ಮಾಡ್ತೀವಿ ಆರುನೂರನಲ್ಲಿ ಇಪ್ಪತ್ತು ಪರ್ಸೆಂಟ್ ಕಂಡುಹಿಡಬೇಕು ಅಂದ್ರೂ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬದಲು ಪರ್ಸೆಂಟ್ನ ಕೆ ತೆಗೆದ್ರೆ ಕೆಳಗಡೆ ನೂರು ಒಂದು ಬರ್ಕೋತೀವಿ ಈ ಎರಡು ಕ್ಯಾನ್ಸಲ್ ಆಗುತ್ತೆ ಆರು ಅರವತ್ತು ಆರು ಇಂಟು ಇಪ್ಪತ್ತಾಗುತ್ತೆ ಆರು ಅರವ ಇಪ್ಪತ್ತು ಇಂಟು ಆರಲ್ಲಿ ನೂರು ಇಪ್ಪತ್ತು ಅದನ್ನು ಇಲ್ಲಿ ಮಾಡಿರೋದು ಸೊ ಇವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ ನೋಡಿ ಇದನ್ನು ನೀವು ಮಾಡೋಕ್ಕೂ ಇದನ್ನ ಮಾಡೋಕ್ಕೂ ಎರಡೇ ಲೈನಲ್ಲಿ ಒಂದೇ ಲೈನಲ್ಲಿ ಮುಗ್ಸೋಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಸೊ ಅದರಿಂದ ಕಾನ್ಸೆಪ್ಟ್ ಅನ್ನೋಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನಾನು ಪ್ರತಿಯೊಂದು ವೀಡಿಯೋ ಮಾಡಿರೋದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಫಸ್ಟ್ ನಾನು ಏನು ಮಾಡಿರ್ತೀನಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ಹೆಂಗೆ ಬರುತ್ತೆ ಇದು ಫಾರ್ಮುಲಾ ಹೆಂಗೆ ಬರುತ್ತೆ ಹೆಂಗೆ ಡಿರಿವೈಟ್ ಮಾಡ್ಕೊಂಡಿರ್ತಾರೆ ಫಾರ್ಮುಲಾ ಇಲ್ಲದೆ ಶಾರ್ಟ್ಕಟ್ ಆಗಿ ಕನ್ವೆನ್ಷನಲ್ ಮೆಥಡಲ್ಲಿ ಹೆಂಗೆ ಮಾಡ್ತೀವಿ ಇದನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಕ್ವಶನ್ನ ಆನ್ಸರ್ನ ತೊಗೊಂಡಿರ್ತೀನಿ ನನ್ನ ಪ್ರೀವಿಯಸ್ ಒಂದು ಆರು ವೀಡಿಯೋಸ್ ಆಗಿದೆ ಸಬ್ಜೆಕ್ಟ್ ವೈಸ್ ಮಾಡಿದ್ದೀನಿ ಅಂದರೆ ಚಾಪ್ಟರ್ ವೈಸ್ ಮಾಡಿದ್ದೀನಿ ಸರಾಸರಿ ಆಗಿರ್ಬೋದು ಆಯಿತಾ ಮತ್ತು ಸಂಖ್ಯಾ ಸರಣಿ ಆಗಿರ್ಬೋದು ಕೆಲಸ ಮತ್ತು ಕಾಲ ಆಗಿರ್ಬೋದು ಮತ್ತು ಏಜ್ ಏಜ್ ಅಂತಂದ್ರೆ ಏನು ವಯಸ್ಸು ಅದರದು ಪ್ರತಿಯೊಂದು ನಾನು ಚಾಪ್ಟರ್ವೈಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ನಾನು ಮಿಕ್ಸ್ ತಗೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಯಾವ ರೀತಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಬೇಸಿಕ್ ತಿಳ್ಕೊಳ್ಳೋದು ಸೊ ಇದು ನಿಮ್ಗೆ ಅರ್ಥ ಆಗಿದೆ ನೀವು ನೀವೆಲ್ಲ ಅರ್ಥ ಎಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ವಿ ವಿಲ್ ಕಮಟ್ ಓಕೆ ನೆಕ್ಸ್ಟು ನೆಕ್ಸ್ಟ್ ನೋಡಿ ಏನಿದೆ ಏನ ಆದಾಯ ಬಿಗಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದೆ ಈ ರೀತಿ ಕ್ವಶನ್ಸ್ ತುಂಬ ಸಲ ಕೇಳಿದ್ದಾರೆ ಬೀನ ಆದಾಯ ಹೇಗಿಂತ ಎಷ್ಟು ಕಡಿಮೆ ಇದೆ ಸಿ ಎ ಆದಾಯ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದೆ ಅಂದರೆ ಪರ್ಸೆಂಟೇಜಲ್ಲಿ ಯಾವಾಗಲೂ ನಮ್ಗೆ ಏನು ಹೇಳ್ತೀನಿ ಹಂಡ್ರೆಡ್ ಅಂತ ತಿಳ್ಕೊಬೇಕು ಎನಿ ಎನಿ ಐಟಮ್ ಅಥವಾ ಒಂಥರ ಕೊಟ್ಟಿಲ್ಲ ಅಂದ್ರೆ ನಾವು ಹಂಡ್ರೆಡ್ ರುಪೀಸ್ ಇದೆ ಅಂತ ಅನ್ಕೋಬೇಕು ಸೊ ಒಂದೊಂದು ನೂರು ರೂಪಾಯಿ ಇದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ನೂರು ಇಪ್ಪತ್ತು ರೂಪಾಯಿ ಆಗಿದೆ ಬೀನ ಆದಾಯ ಹೇಗಿಂತ ಎಷ್ಟು ಕಡಿಮೆ ಇದೆ ಅಂದರೆ ಬೀನ ಆದಾಯ ವಾಪಸ್ ಅಲ್ಲಿ ಇಪ್ಪತ್ತು ಇಲ್ಲಿ ಕೇಳಿರೋದು ಪರ್ಸೆಂಟೇಜ್ ನೋಡಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದರೆ ಎಷ್ಟು ಕಮ್ಮಿ ಇದೆ ಅಂತ ಕೇಳಿ ಪರ್ಸೆಂಟೇಜ್ ಕೇಳಿದ್ದಾನೆ ರುಪೀಸ್ ಕಮ್ಮಿ ಇದೆ ಅಂದರೆ ಇಪ್ಪತ್ತು ಕಮ್ಮಿ ಇದೆ ಅಂತ ಹೇಳ್ಬೋದು ಬಿಗಿಂತ ಎ ಇಪ್ಪತ್ತು ರೂಪಾಯಿ ಕಮ್ಮಿ ಇದೆ ಅಂತ ಹೇಳ್ಬೋದು ಆದರೆ ಪರ್ಸೆಂಟೇಜ್ ಕೇಳಿರೋದು ಸೊ ಪರ್ಸೆಂಟೇಜ್ ಕೇಳಬೇಕಾದ್ರೆ ಫಾರ್ಮುಲಾ ಅನ್ನೋಕ್ಕಿಂತ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ ಎನಿ ಪರ್ಸೆಂಟೇಜ್ ಗೇನ್ ಅಥವಾ ಲಾಸ್ ಅಂದರೆ ಲಾಭ ಅಥವಾ ಲಾಸ್ ಅಂತೇನಿದೆ ಅದನ್ನ ಮೇಲ್ಗಡೆ ಬರುತ್ತೆ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಕಾಸ್ಟ್ ಪ್ರೈಸ್ ಅಂದ್ರೆ ಯಾವುದು ಕಂಪೇರ್ ಮಾಡ್ತಾ ಇರ್ತೀವಿ ಅದಕ್ಕೆ ಮಾಡಬೇಕಾಗಿರೋದು ಸೊ ಇಲ್ಲಿ ಲಾಭ ನಷ್ಟ ಅಂತಂದ್ರೆ ಈಗ ಇಲ್ಲಿ ಕೇಳಿರೋದೇನು ಹೇಗಿನ್ ಬೀನ ಆದಾಯ ಹೇಗಿಂತ ಎಷ್ಟು ಕಡಿಮೆ ಇದೆ ಅಲ್ವಾ ಬೀನ ಆದಾಯ ಹೇಗಿಂತ ಎಷ್ಟು ಕಮ್ಮಿ ಇದೆ ಸಾರಿ ಇಲ್ಲಿ ನಾನು ನಿಮಗೆ ಕ್ವಶನ್ ಇಲ್ಲಿ ನಾನು ತಪ್ಪೋದಿದ್ದೀನಿ ಒಂದು ಸೆಕೆಂಡ್ ಇಲ್ಲಿ ಏನು ಕೊಟ್ಟಿದ್ದಾನೆ ಏನ ಆದಾಯ ಬೀಗಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿದೆ ಅಂದರೆ ಏನ ಆದಾಯ ಬೀಗಿಂದ ಇಪ್ಪತ್ತು ಪರ್ಸೆಂಟ್ ಅಂದರೆ ಬಿ ಹಂಡ್ರೆಡ್ ಇತ್ತು ಎ ನೂರಿಪ್ಪತ್ತಾಯಿತು ಅಂತ ಹೇಳಿ ಈಗ ಬೀನ ಆದಾಯ ಹೇಗಿಂತ ಎಷ್ಟು ಕಮ್ಮಿ ಇದೆ ಪರ್ಸೆಂಟೇಜ್ ಇರೋದು ಇಲ್ಲಿ ಪರ್ಸೆಂಟೇಜ್ ಮುಖಾಂತರ ಹೇಳಿದ್ರೆ ಈಗ ಹೇಗಿಂತ ಇಪ್ಪತ್ತು ರೂಪಾಯಿ ಕಮ್ಮಿ ಇದೆ ಅಂತ ಹೇಳೋದು ರೂಪಾಯಿ ಕೇಳಿದ್ರೆ ಪರ್ಸೆಂಟೇಜ್ ಕೇಳಿದಾಗ ಏನಾಗಿತ್ತು ಯಾವುದು ಕಂಪೇರ್ ಮಾಡ್ತಾ ಇರೋದು ಇದಕ್ಕೆ ಕಂಪೇರ್ ಮಾಡ್ತಾ ಇರೋದು ಇವಾಗ ಸೊ ಅದರಿಂದ ಕಾಸ್ಟ್ ಪ್ರೈಸ್ ಇದಾಗುತ್ತೆ ಅಂತಂದರೆ ಮೂಲ ಬೆಲೆ ಮೂಲ ಬೆಲೆ ಯಾವಾಗಲೂ ಯಾವುದು ಕಂಪೇರ್ ಮಾಡ್ತಾ ಇದೀವಿ ಮೂಲ ಅದನ್ನು ನಾವು ಕೆಳಗಡೆ ಬರ್ಕೋಬೇಕು ಆಯಿತಾ ಇಲ್ಲಿ ಎಷ್ಟು ಕಮ್ಮಿ ಇದೆ ಇಪ್ಪತ್ತು ರೂಪಾಯಿ ಕಮ್ಮಿ ಇದೆ ಅದನ್ನ ಪರ್ಸೆಂಟೇಜ್ಗೆ ನಾವು ಕೇಳಿರೋದು ಇಂಟು ಹಂಡ್ರೆಡ್ ಮಾಡಬೇಕು ಅರ್ಥ ಆಯ್ತಲ್ವಾ ಫೈನ್ ಒಂದು ಸೊನೆಗೆ ಒಂದು ಸೊನೆ ಹೋಯಿತು ಇಲ್ಲಿ ಹಂಡ್ರೆಡ್ ಇದೆ ಇಲ್ಲಿ ಹನ್ನೆರಡು ಇದೆ ಎರಡರಿಂದ ಹೋಗುತ್ತೆ ಎರಡು ಆರಲ್ಲಿ ಹನ್ನೆರಡು ನೂರು ಎರಡರಿಂದ ಎಷ್ಟಾಗುತ್ತೆ ಎರಡು ಐದು ಹತ್ತು ಎರಡು ಐವತ್ತುಲಿ ನೂರಾಗುತ್ತೆ ಸೊ ಇದು ಕ್ಯಾನ್ಸಲ್ ಆಯಿತು ಅಲ್ವಾ ಫೈನ್ ಸೊ ಎನ್ ಎಗೇನ್ ಎರಡರಿಂದ ಆಗುತ್ತೆ ಎರಡೊಂದೆರಡು ಎರಡು ಮೂರಲ್ಲಿ ಆರು ಸೊ ಐವತ್ತು ಬೈ ಮೂರಾಯಿತು ಐವತ್ತು ಬೈ ಮೂರನ್ನ ಹೆಂಗೆ ಮಾಡಬೋದು ಐವತ್ತು ಮೂರು ಹತ್ತಲಿ ಮೂವತ್ತು ಮೂರು ಐದ್ಲಿ ಎಷ್ಟು ಹದಿನೈದು ಅಂದರೆ ನಲವತ್ತೈದು ಮೂರು ಆರಲಿ ಹದಿನೆಂಟು ನಲವತ್ತೆಂಟು ಬರುತ್ತೆ ಅಂದರೆ ಹದಿನಾರು ಟೂ ಬೈ ತ್ರೀ ಬರುತ್ತೆ ಅರ್ಥ ಆಯ್ತಲ್ವಾ ಹೆಂಗೆ ಬರ್ತೋ ಇದೊಂದು ಕ್ಲಿಯರ್ ಮಾಡಿ ಹೇಳ್ತೇನೆ ನಿಮಗೆ ಒಂದು ನಿಮಿಷ ಫಿಫ್ಟಿ ಬೈ ತ್ರೀ ಬಂದಿದೆ ಅಲ್ವಾ ಫಿಫ್ಟಿ ಬೈ ತ್ರೀ ನೋಡಿ ಮೂರು ಮೂರ ಹದಿನೈ ಮೂರು ಹತ್ತಲಿ ಮೂವತ್ತು ಗೊತ್ತು ಮೂರು ಹದಿನೈದಲಿ ಎಷ್ಟು ಅಂದರೆ ಮೂರೈದ್ಲಿ ಎಷ್ಟು ಮೂರೈದಲಿ ಹದಿನೈದು ಒಟ್ಟು ನಲವತ್ತೈದು ಆಯಿತು ಹಂಗಾರೆ ಮೂರ ಹದಿನೈದಲಿ ನಲವತ್ತೈದು ಆಗುತ್ತೆ ಮೂರು ಹದಿನಾರಲಿ ನಲವತ್ತೆಂಟು ಆಗುತ್ತೆ ಮೂರು ಹದಿನೇಳಲಿ ಐವತ್ತೊಂದು ಆಗ್ಬಿಡುತ್ತೆ ಸೊ ಇಲ್ಲಿ ಐವತ್ತಿರೋದು ಅದಕ್ಕೆ ಮೂರು ಹದಿನಾರಲಿ ನಲವತ್ತೆಂಟು ಉಳಿದಿದ್ದಷ್ಟು ಎರಡು ಕೆಳಗಡೆ ಎಷ್ಟು ದಿನ ಮೂರು ಈ ರೀತಿ ಬರ್ಕೊಡ್ತಕ್ಕಂಥದ್ದು ಅರ್ಥ ಇದ್ದಲ್ವ ಇದು ಹೆಂಗೆ ಬಂತು ಅಂತ ಸೊ ಈ ರೀತಿ ಮಾಡೋದು ನಾನಾಗಿದ್ದರೆ ಈ ರೀತಿ ಮಾಡ್ತಿರಲಿಲ್ಲ ಸಿಂಪಲಾಗಿ ಮಾಡಿಬಿಡ್ತಾ ಇದೆ ಹೆಂಗೆ ಮಾಡ್ತಾ ಇದೆ ಗೊತ್ತಾ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ನಾನಾಗಿದ್ರೆ ಇಷ್ಟೇ ಮಾಡ್ತಾ ಇದ್ದೆ ಸಿ ನೂರಿಂದ ನೂರಿಪ್ಪತ್ತಾಗಿದೆ ಓಕೆ ಫೈನ್ ಇದು ಎಷ್ಟು ಕಮ್ಮಿ ಇದೆ ಅಂದರೆ ಎಷ್ಟು ಕಮ್ಮಿ ಇದೆ ಅಂತಂದರೆ ನೂರು ಪರ್ಸೆಂಟೇಜ್ ಕೇಳ್ತಾ ಇದ್ದಾನೆ ಫೈನ್ ಓಕೆ ಅಂದರೆ ಈ ನೂರಿಪ್ಪತ್ತು ನೂರಾಗಬೇಕು ಅಂದರೆ ಟೆನ್ ಪರ್ಸೆಂಟ್ ಎಷ್ಟು ಹನ್ನೆರಡು ರೂಪಾಯಿ ಫಿಫ್ಟೀನ್ ಪರ್ಸೆಂಟ್ ಎಷ್ಟು ಅಂದರೆ ಐದು ಪರ್ಸೆಂಟೆಷ್ಟು ಆರು ರೂಪಾಯಿ ಹದಿನೆಂಟು ರೂಪಾಯಿ ಆಯಿತು ಒನ್ ಪರ್ಸೆಂಟ್ ಅಷ್ಟು ಒನ್ ಪಾಯಿಂಟ್ ಟು ಅಂದರೆ ಒನ್ ಪಾಯಿಂಟ್ ಟು ಸೇರಿಸ್ಕೊಂಡ್ರೆ ಹತ್ತೊಂಬತ್ತು ಪಾಯಿಂಟ್ ಟೂ ಆಯಿತು ಅಂದರೆ ಹದಿನಾರು ಪರ್ಸೆಂಟ್ ಟೂ ಬೈ ತ್ರೀ ಆಯಿತು ಈ ರೀತಿ ನಾನು ಮಾಡ್ತಾಯಿದ್ದೆ ಅಂದರೆ ನಾನು ಕ್ಯಾಲ್ಕುಲೇಷನ್ ಮಾಡ್ತಿರ್ಲಿಲ್ಲ ಸಿಂಪಲ್ ಪರ್ಸೆಂಟೇಜ್ನ ನೋಡಿ ಸಿಂಪಲ್ಲಾಗಿ ನಿಮಗೆ ಬೇಸಿಕ್ ಹೇಳ್ಕೊಡ್ಬೇಕಂದ್ರೆ ಈಗ ನೂರು ರೂಪಾಯಿ ಇದೆ ನೂರಲ್ಲಿ ಹತ್ತು ಪರ್ಸೆಂಟ್ ಎಷ್ಟು ಅಂದ್ರಾಗ ನೀವು ಇಂಟು ಹತ್ತು ಡಿವೈಡ್ ಬೈ ನೂರು ಅಂತ ಬರೀಬಾರ್ದು ಸಿಂಪಲ್ ಹತ್ತು ಪರ್ಸೆಂಟ್ ಅಂದರೆ ಇಲ್ಲಿ ನೂರು ರೂಪಾಯಿನ ಹತ್ತು ಪರ್ಸೆಂಟು ಹತ್ತು ಈ ಇಲ್ಲಿ ಸೊನ್ನೆ ಅಂತ ಪಾಯಿಂಟ್ ಇದೆ ಅಂತ ಅರ್ಥ ಇಲ್ಲಿ ಪಾಯಿಂಟ್ ಇಡಬೇಕು ಹತ್ತು ರೂಪಾಯಿ ಒಂದು ಪರ್ಸೆಂಟ್ ಎಷ್ಟು ಅಂದರೆ ಇಲ್ಲಿ ಪಾಯಿಂಟ್ ಇಡಬೇಕು ಒಂದು ರೂಪಾಯಿ ನೂರಲ್ಲಿ ಒಂದು ಪರ್ಸೆಂಟ್ ಒಂದು ರೂಪಾಯಿ ಆಯಿತು ಇಲ್ಲಿ ಪಾಯಿಂಟ್ ಇಡಬೇಕು ಒಂದು ಪಾಯಿಂಟ್ ಜೀರೋ ಜೀರೋ ಅಂದರೆ ಒಂದು ರೂಪಾಯಿ ಹತ್ತು ಪರ್ಸೆಂಟ್ ಅಂದರೆ ಫಸ್ಟ್ ಪಾಯಿಂಟ್ ಇದರಲ್ಲಿ ಇಡಬೇಕು ಅಂದರೆ ಹತ್ತು ಪಾಯಿಂಟ್ ಜೀರೋ ಅಂದರೆ ಹತ್ತು ರೂಪಾಯಿ ಅದೇ ಹದಿನೈದು ಪರ್ಸೆಂಟ್ ಕೇಳ್ತು ಅಂದರೆ ಹತ್ತು ಪರ್ಸೆಂಟ್ ಹತ್ತು ರೂಪಾಯಿ ಆಯಿತು ಐದು ಪರ್ಸೆಂಟ್ ಇದರ ಅರ್ಧ ಐದು ರೂಪಾಯಿ ಹದಿನೈದು ಹದಿನೈದು ಪರ್ಸೆಂಟ್ ಸೊ ಇದೇ ರೀತಿ ಎನಿ ನಂಬರ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂರು ರೂಪಾಯಿನ ತಗೊಳ್ಳಿ ಇನ್ನೂರಲ್ಲಿ ಹದಿನೈದು ಪರ್ಸೆಂಟ್ ಎಷ್ಟು ಅಂದರೆ ನೀವು ಇಂಟು ಹದಿನೈದು ಡಿವೈಡ್ ಬೈ ನೂರು ಅಂತ ಮಾಡಬಾರ್ದು ಓಕೆ ಅಂದರೆ ಮಾಡ್ಬೋದು ಇದು ಇದು ಬಟ್ ಈಸಿ ಹೆಂಗೆ ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ ಹದಿನೈದು ಪರ್ಸೆಂಟ್ ಕಂಡುಹಿಡೀಬೇಕು ಸೊ ಇಲ್ಲಿನ ಒಂದು ಫಸ್ಟ್ ಇದರಲ್ಲಿ ಪಾಯಿಂಟ್ ಇಟ್ಟರೆನಾಗುತ್ತೆ ಇಪ್ಪತ್ತು ರೂಪಾಯಿ ಆಗುತ್ತೆ ಅಂದರೆ ಹತ್ತು ಪರ್ಸೆಂಟು ಅಂತ ಅರ್ಥ ಹತ್ತು ಪರ್ಸೆಂಟ್ ಇಪ್ಪತ್ತು ರೂಪಾಯಿ ಆಯಿತು ಇನ್ನು ಹದಿನೈದು ಪರ್ಸೆಂಟ್ ಕೇಳಿದ್ದಾನೆ ಅಂದರೆ ಹತ್ತು ಪರ್ಸೆಂಟು ಇಪ್ಪತ್ತು ರೂಪಾಯಿ ಆದರೆ ಐದು ಪರ್ಸೆಂಟಷ್ಟು ಇಪ್ಪತ್ತರದ ಅರ್ಥ ಹತ್ತು ರೂಪಾಯಿ ಸೊ ಅದಕ್ಕೆ ಇಪ್ಪತ್ತು ಪ್ಲಸ್ ಹತ್ತಷ್ಟು ಮೂವತ್ತು ಸೊ ಮೂವತ್ತು ರೂಪಾಯಿ ಹದ್ ಹದಿನ ಇನ್ನೂರರ ಹದಿನೈದು ಪರ್ಸೆಂಟ್ ಸೊ ಈ ರೀತಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರ ಹೇಳಿ ಶೇಕಡಾದ ಬಗ್ಗೆ ಸಪ್ರೇಟ್ ಒಂದು ಚಾಪ್ಟರ್ ಮಾಡೋಣ ಕಮೆಂಟ್ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ನೆಕ್ಸ್ಟ್ ಶೇಕಡಾವಾರ ಬಗ್ಗೆ ಹೆಂಗ್ ಕಂಡುಹಿಡಿಯೋದು ವಿಥೌಟ್ ಪೆನ್ ಅಂಡ್ ಪೇಪರ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದು ಯಾವ ರೀತಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಒಂದು ಚಾಪ್ಟರ್ ಮಾಡೋಣ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ಹಾ ಈ ಈ ಕ್ವಶನ್ ನೋಡಿ ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಇಲ್ಲಿ ಒಂದು ಗ್ರಂಥಾಲಯದಲ್ಲಿ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯದ ಪುಸ್ತಕಗಳು ಒಂಬೈನೂರ ಮೂವತ್ತಾರು ಮತ್ತು ಪ್ರಮಾಣ ಅನುಕ್ರಮವಾಗಿ ಏಳು ಇಷ್ಟು ಮೂರು ಇಷ್ಟು ನಾಲ್ಕು ಅಂದ್ರೆ ಒಂದು ಗ್ರಂಥದಲ್ಲಿ ಗಣಿತ ವಿಜ್ಞಾನ ಇಂಗ್ಲೀಷ್ ಪುಸ್ತಕ ಇದೆ ಅದು ಒಟ್ಟು ಸೇರಿ ಒಂಬೈನೂರ ಮೂವತ್ತಾರು ಇದೆ ಅಂತ ಹೇಳಿದಾನೆ ಪುಸ್ತಕಗಳಿದೆ ಆದರೆ ಎಷ್ಟೆಷ್ಟಿದೆ ಅಂತ ಅವನು ಕೊಟ್ಟಿಲ್ಲ ಅವನು ಏನು ಮಾಡಿದ್ರೆ ಪ್ರಮಾಣಗಳು ಕೊಟ್ಬಿಟ್ಟಿದ್ದಾನೆ ಅಂದ್ರೆ ರೇಷಿಯೋ ಕೊಟ್ಬಿಟ್ಟಿದ್ದಾನೆ ಅಂದ್ರೆ ಏಳು ಅನುಪಾತ ಮೂರು ಅನುಪಾತ ನಾಲ್ಕು ಅನುಪಾತದಲ್ಲಿ ಇದೆ ಅಂದ್ರೆ ಏಳು ಅನುಪಾತ ಮೂರು ನಾಲ್ಕು ಅಂದ್ರೆ ನಂಬರ್ ಅಲ್ಲ ಇವ್ನೀಟ್ ಇದು ಅಂದ್ರೆ ಏನು ಬರೀಬಹುದು ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಒಂಬೈನೂರ ಮೂವತ್ತಾರು ಅಂತ ಬರ್ಕೊತೀರಾ ಯೂಶ್ವಲಿ ನೀವು ಮಾಡೋದಾಗ್ತಾರ ಅಲ್ವಾ ಅವಾಗ ಏನಾಗುತ್ತೆ ಎಕ್ಸ್ ನ ಕಂಡು ಹಿಡಿಯಬೇಕು ಅವಾಗ ಏನಾಗುತ್ತೆ ಟೋಟಲ್ ಬುಕ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ ಎಕ್ಸ್ ಅಂದ್ರೆ ಏಳು ಮೂರು ಹತ್ತು ನಾಲ್ಕು ಏಳು ಮೂರು ಹತ್ತು ನಾಲ್ಕು ಹದಿನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಒಂಬೈನೂರ ಮೂವತ್ತಾರು ಸೊ ಎಕ್ಸ್ ಇಸ್ ಈಕ್ವಲ್ ಟು ಒಂಬೈನೂರ ಮೂವತ್ತಾರು ಡಿವೈಡ್ ಬೈ ಹದಿನಾಲ್ಕು ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅವಾಗ ಇದನ್ನ ಡಿವೈಡ್ ಮಾಡಬೇಕು ಸೊ ಈ ರೀತಿ ಮಾಡಿದಾಗ ಎಕ್ಸ್ ಸಿಗುತ್ತೆ ಇದನ್ನ ಎಕ್ಸ್ ಸಿಕ್ಕಿದ್ಮೇಲೆ ಏನ್ ಮಾಡಬೇಕು ಅವ್ನು ಕೇಳಿರೋದೇನು ಗಣಿತ ವಿಷಯ ಪುಸ್ತಕಗಳು ಗಣಿತ ಇಲ್ಲಿ ಎಷ್ಟು ಏಳು ಇಂಟು ಏಳು ಮಾಡಬೇಕು ಅಲ್ವಾ ಇಂಟು ಏಳು ಮಾಡಬೇಕು ಆವಾಗ ನಿಮ್ಗೆ ಆನ್ಸರ್ ಬರುತ್ತೆ ಸೊ ಇದನ್ನ ನಾನು ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಇದೆ ಬರ್ಕೊಂಡಿದ್ದೀನಿ ಆದರೆ ಇದನ್ನ ಈಸಿ ಮೆಥಡ್ ಅಂದರೆ ನಾನು ನಿಮಗೆ ಎಗೇನ್ ಅದನ್ನೇ ಹೇಳ್ತಾರೆ ರೇಷಿಯೋ ಅಂತ ತಕ್ಷಣ ನೀವು ಏನು ಮಾಡಬೇಕು ಯೂನಿಟ್ ಅಂತ ನಿಮ್ಗೆ ಹೇಳಿದೆ ಏಳು ಮೂರು ಹತ್ತು ನಾಲ್ಕು ಹದಿನಾಲ್ಕು ಅಂದರೆ ಹದಿನಾಲ್ಕು ಅಂತಕ್ಕಂಥ ಟೋಟಲ್ ಏನಾಗಿದೆ ಇದು ಯೂನಿಟ್ ಅದು ನಂಬರ್ ಅಲ್ಲ ಈಕ್ವಲ್ ಒಂಬೈನೂರ ಮೂವತ್ತಾರು ಅಂತ ಬರ್ಕೋಬೇಕು ಆಯಿತಾ ನಮಗೆ ಅವನಕ್ಕೆ ಏನು ಕೇಳಿದ್ದಾನೆ ಗಣಿತ ಪುಸ್ತಕ ಗಣಿತ ಎಷ್ಟು ಏಳು ಅಲ್ವಾ ವಿಜ್ಞಾನ ಮೂರು ಇಂಗ್ಲೀಷ್ ನಾಲ್ಕು ಹಾಗಾದ್ರೆ ಏಳು ಈಕ್ವೆ ಎಷ್ಟು ಅಂತ ಅರ್ಥ ಕ್ವಶನ್ ಆ್ಯಕ್ಚುಲಿ ಕೇಳಿರೋದು ಇದು ಇಲ್ಲಿ ನೀವು ಹಿಂಗೆ ಮಾಡ್ಬೇಕು ಹದಿನಾಲ್ಕಲ್ಲಿ ಒಂಬೈನೂರ ಮೂವತ್ತರ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಬೇಕು ಅಂತಲೇ ಒಂದು ರೀಸನ್ ಇಲ್ಲ ಈ ಎರಡು ಮೂರು ಥರ ಮಾಡ್ಬೋದು ಇದನ್ನು ಇಲ್ಲಿ ನೋಡಿ ಹೆಂಗೆ ಮಾಡ್ಬೋದು ಅಂದರೆ ಹಿಂಗು ಬೇಕಾದ್ರೆ ಮಾಡ್ಬೋದು ನೋಡಿ ಏಳು ಹದಿನಾಲ್ಕಲ್ಲಿ ಎಷ್ಟೋಗುತ್ತೆ ಏಳು ಎರಡಲಿ ಹದಿನಾಲ್ಕು ಅಲ್ವಾ ಹಾಗಾದರೆ ಏಳು ಇಂಟು ಎರಡು ಹದಿನಾಲ್ಕು ಆದರೆ ಹದಿನಾಲ್ಕು ಡಿವೈಡ್ ಬೈ ಎರಡು ಏಳು ಬರುತ್ತೆ ಅಲ್ವಾ ಅದೇ ರೀತಿ ಹದಿನಾಲ್ಕನ್ನ ಡಿವೈಡ್ ಬೈ ಎರಡು ಮಾಡಿದ್ರೆ ಏಳು ಬಂತು ಅದೇ ರೀತಿ ಇದನ್ನು ಡಿವೈಡೆಡ್ ಬೈ ಟೂ ಮಾಡಿ ಒಂಬೈನೂರ ಮೂವತ್ತ ಆರಲ್ಲಿ ಡಿವೈಡ್ ಬೈ ಟೂ ಮಾಡಿದ್ರೆ ಅದ್ರ ಅರ್ಧ ಎಷ್ಟು ನಾನ್ನೂರ ಅರವತ್ತೆಂಟು ಸೊ ಆನ್ಸರ್ ಈಸ್ ಫೋರ್ ಸಿಕ್ಸ್ಟಿ ಏಟ್ ಅರ್ಥ ಆಯ್ತಲ್ವಾ ಸಿಂಪಲ್ ಈ ರೀತಿ ಮಾಡ್ಬೋದು ಸ್ನೇಹಿತ ಇನ್ನೊಂದ್ಸಲ ಅಮ್ಮ ಹೇಳ್ತೀನಿ ನೋಡಿ ಹದಿನಾಲ್ಕು ಈಕ್ವಬಲ್ ಮೂರು ಗೆರೆ ಇಕ್ವಲೆಂಟು ಒಂಬೈನೂರ ಮೂವತ್ತಾರಾದರೆ ಏಳು ಈಕ್ವಬಲೆಂಟು ಎಷ್ಟು ಯಾಕಂದರೆ ಏಳು ಕೇಳಿರೋದು ಅವನು ಏಳನ ಗಣಿತ ವಿಷಯದ ಪುಸ್ತಕಗಳು ಕೇಳಿರೋದು ಇಲ್ಲಿ ನಾವು ಹಿಂಗೆ ಭಾಗಿಸ್ಬೇಕಂತ ಏನಿಲ್ಲ ರೂಲ್ಸು ನಮಗೆ ನೋಡಿ ಮ್ಯಾಥಮೆಟಿಕ್ಸ್ ನಮಗೆ ಇಷ್ಟವಾದ ರೀತಿ ಮಾಡಬೇಕಾಗಿರೋದು ಇಲ್ಲಿ ಹದಿನಾಲ್ಕನ್ನ ಡಿವೈಡ್ ಬೈ ಟೂ ಮಾಡಿದ್ರೆ ಏಳು ಬರುತ್ತೆ ಅದಕ್ಕೆ ಒಂಬೈನೂರ ಇಪ್ಪತ್ತ್ ಮೂವತ್ತಾರನ ಡಿವೈಡ್ ಬೈ ಟೂ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ಆನ್ ಕ್ವಶನ್ ಮಾರ್ಕ್ ಇರೋದು ನಾನು ಅರವತ್ತೆಂಟು ಸಿಂಪಲ್ ಹೀಗಾರು ಮಾಡಿ ಇನ್ನು ನಿಮಗೆ ನಾನು ಎಕ್ಸ್ ಇಟ್ಕೊಂಡು ಅರೋ ಮಾಡಿ ಎಕ್ಸಿಟ್ಕೊಂಡು ಮಾಡೋದಾದ್ರೆ ಏನು ಮಾಡ್ಬೇಕು ನೀವು ಸಿಂಪಲ್ ಇಲ್ಲಿ ನೋಡಿ ಎಕ್ಸ್ ಇಟ್ಕೊಂಡು ಮಾಡೋದ್ರೆ ಹದಿನಾಲ್ಕು ಎಕ್ಸ್ ಇಸ್ ಈಕ್ವಲ್ಟು ಆರು ಒಂಬೈನೂರ ಮೂವತ್ತಾರು ಅಂತ ಬರಿತೀರಾ ಎಕ್ಸ್ ಇಸ್ ಈಕ್ವಲ್ಟು ಒಂಬೈನೂರು ಮೂವತ್ತಾರು ಡಿವೈಡ್ ಬೈ ಹದಿನಾಲ್ಕು ಅಂತ ಹಾಕ್ತೀರಾ ಸೊ ಹದಿನಾಲ್ಕರಿಂದ ಇದನ್ನು ಡಿವೈಡ್ ಮಾಡ್ತೀರಾ ಬಂದದ್ಮೇಲೆ ಎಕ್ಸ್ ಬಂತು ಎಕ್ಸ್ ಈಸ್ ಟೋಟಲ್ ಅಮೌಂಟ್ ನನಗೆ ಬೇಕಾಗಿರೋದು ಏಳು ಇಂಟು ಅದನ್ನು ಏಳು ಮಾಡ್ತೀರಾ ಆವಾಗ ನಿಮಗೆ ನಾನ್ನೂರ ಅರವತ್ತೆಂಟು ಬರುತ್ತೆ ಸೊ ಇದು ನಿಮ್ಮ ಯೂಶಲ್ ಮೆಥಡು ಸೊ ನಾನು ಎಲ್ಲಿ ಒಂದೊಂದು ಕ್ವೆಶನ್ ಎರಡೆರಡು ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಮಾಡ್ತಾ ಇರೋದು ಫಸ್ಟ್ ಮೆಥಡ್ ಇದಿಲ್ಲ ದಟ್ ಈಸ್ ಎ ಈಸಿ ಮೆಥಡ್ ಅದು ಕಾನ್ಸೆಪ್ಟ್ ಅದು ಇದು ಕೂಡ ಕಾನ್ಸೆಪ್ಟೆ ಬಟ್ ಇದನ್ನು ಲಾಂಗ್ ಕ್ಯಾಲ್ಕುಲೇಷನ್ ಆಗುತ್ತೆ ಕ್ಯಾಲ್ಕುಲೇಷನ್ ತಪ್ಪಾಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ಈಗ ಹದ್ ಒಂಬೈನೂರ ಮೂವತ್ತರ ಡಿವೈಡ್ ಬೈ ಹದಿನಾಲ್ಕು ಹಾಕೋತೀರ ಇಂಟು ಹೇಳ ಇದನ್ನು ಡಿವೈಡ್ ಮಾಡಬೇಕು ಅಂತಂದರೆ ಪುನಃ ಕಷ್ಟ ಅದೇ ನಾನು ನಿಮಗೆ ಹೇಳಿದೆ ಎಕ್ಸಾಮಿನೇಷನ್ನಾಗ ಸೆಟ್ ಮಾಡಿರೋರು ಒಂದಕ್ಕೊಂದು ಅಂಕಿಗಳನ್ನ ಕೊಟ್ಟಿರ್ತಾನೆ ಕ್ಯಾನ್ಸಲ್ ಆಗೋ ರೀತಿ ಅದಕ್ಕಿಂತ ನಾನು ನಿಮಗೆ ಈ ರೀತಿ ಬರ್ಕೊಂಡಿದ್ದೆ ಏನೇನು ಬರ್ಕೊಂಡಿದ್ದು ಹದಿನಾಲ್ಕು ಈಕ್ವಲ್ ಎಂಟು ಒಂಬೈನೂರ ಮೂವತ್ತಾರು ಏಳು ಈಕ್ವಲ್ ಎಷ್ಟು ಅವನೇನಾರು ಇಂಗ್ಲಿ ಇಂಗ್ಲೀಷ್ ಬುಕ್ ಕೇಳಿ ಕೇಳಿದರೆ ಇಲ್ಲಿ ನಾಲ್ಕು ಆವಾಗ ಇದನ್ನ ಏಳು ಬದಲು ನಾಲ್ಕು ಈಕ್ವಲ್ ಎಷ್ಟು ಅಂತ ಬರ್ಕೊತಾ ಇದೆ ಅರ್ಥ ಆಯ್ತಲ್ವಾ ಮೂರು ಕೇಳಿದರೆ ಅವನು ಅಂದರೆ ಈ ವಿಜ್ಞಾನ ಕೇಳಿದರೆ ಮೂರು ಈಕ್ವಲ್ ಎಷ್ಟು ಅಂತ ಇದೆ ಈ ರೀತಿ ಮಾಡಬೇಕಾಗಿರೋದು ಆವಾಗ ಹದ್ನಾಲ್ಕರಿಂದ ಒಂಬೈನೂರ ಮೂವತ್ತಾರು ಎಷ್ಟು ಸಲ ಹೋಗುತ್ತೆ ನೋಡ್ತಾ ಇದೆ ಇಂಟು ಎಷ್ಟು ಸಲ ಹೋಗುತ್ತೆ ಅದನ್ನ ಈ ನಾಲ್ಕಕ್ಕೆ ಇಂಟು ಮಾಡ್ತಾ ಇದೆ ಹಾಗ ಇಲ್ಲಿ ಆನ್ಸರ್ ಬಂದ್ಬಿಡೋದು ಅರ್ಥ ಆಯ್ತಲ್ವಾ ಸಿಂಪಲ್ ವೇ ಆಫ್ ಡೂಯಿಂಗ್ ದ ಥಿಂಗ್ಸ್ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ನೋಡಿ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ನಿಮಗೆ ಒನ್ ಅವರ್ ಅಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನಿಮ್ಗೆ ಬ್ಯಾಂಕಲ್ಲಿ ಏನಾಗುತ್ತೆ ಅಂದರೆ ಮೂವತ್ತು ನಿಮಿಷದಲ್ಲಿ ಅರ್ಥ ಆಯ್ತಲ್ವಾ ಮೂವತ್ತು ಅಲ್ಲ ಇಪ್ಪತ್ತು ನಿಮಿಷದಲ್ಲಿ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಆಪ್ಟಿಟ್ಯೂಡ್ ಅಂತೇನೆ ಇರ್ತೀವಿ ಇದನ್ನ ಮೂವತ್ತೈದು ಕ್ವಶನ್ ಮಾಡಬೇಕು ಇದಕ್ಕಿಂತ ಟಫ್ ಇರುತ್ತೆ ಇದಕ್ಕಿಂತ ಟಫ್ ಇರುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮಾಡಬೇಕಲ್ಲ ಕ್ವಶನ್ ಸೊ ಅವಾಗ ವಿತೌಟ್ ಪೆನ್ ಪೇಪರ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಸೊ ಆ ಒಂದು ಇದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಸೊ ಈ ರೀತಿ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಬೋದು ಇದು ಕ್ವಶನ್ಸ್ ಎಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ ನೋಡಿ ಇಲ್ಲೂ ಒಂದಷ್ಟು ಕ್ವಶನ್ಸ್ ಇದೆ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಗೋತೀನಿ ಮತ್ತೆ ಇವಾಗ ಮಾಡಿರೋ ಮೆಥಡ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಈ ಕಮೆಂಟ್ ಇಟ್ ನೆಕ್ಸ್ಟ್ ವೀಡಿಯೋ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಲೈವ್ ವಿಡಿಯೋ ತಗೋತೀನಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಿಂದ ಸೊ ಅವಾಗ ನಾನು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಲೈವಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅವಾಗ ನಾನು ಆನ್ಸರ್ ತಗೊಳ್ಳೋದು ನಾನೇ ಲೈವಲ್ಲಿ ಬಿಡಿಸ್ತಾ ಹೋಗ್ತೀನಿ ಇದ್ರ ಬದಲು ನಾನೇ ಬಿಡಿಸ್ತಾ ಹೋಗ್ತೀನಿ ನಾಗ ಪೆನ್ ಸಿಗುತ್ತೆ ನನಗೆ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಟೆಲಿಗ್ರಾಮ್ ಚಾನಲ್ ಜನ ಆಗಿ ನಾನು ಪುನೀತ್ ಫೋರ್ ಅಂತ ಸರ್ಚ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸಿಂಬಲ್ ಕೂಡ ನಿಮಗೆ ಈ ಥರ ಇರುತ್ತೆ ಪಿ ಮತ್ತು ಹಿಂಗೆ ಎಫ್ ಈ ರೀತಿ ಇರುತ್ತೆ ಗೋಲ್ಡನ್ ಕಲರಲ್ಲಿ ಸೊ ಯು ಕೆನ್ ಜಾಯ್ನ್ ಇಟ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡೋಲ್ಲಿ ಸಿಗ್ತೀನಿ ಧನ್ಯವಾದಗಳು